ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಈರಣ್ಣ ಹುಲಿಕಟ್ಟಿ ಓಕೆ ನೀನ್ ಏನಪ್ಪಾ ಅಂದ್ರೆ ನಾವು ಕ್ಲಾಸ್ ಪಿ ಸಿ ಕ್ವಶನ್ ಪೇಪರ್ ಡಿಸ್ಕಶನ್ ಮಾಡ್ತಾ ಇದ್ವಿ ಅದರಲ್ಲಿ ಭಾಗ ಒಂದು ಭಾಗ ಎರಡು ಮತ್ತೆ ಭಾಗ ಮೂರು ಭಾಗ ನಾಲ್ಕು ಭಾಗ ನಾಲ್ಕು ಕಂಪ್ಲೀಟ್ ಮಾಡಿದ್ವಿ ಟೋಟಲ್ ನಲ್ವತ್ತು ಕ್ವಶನ್ಸ್ ಗಳನ್ನ ನಾವು ಕಂಪ್ಲೀಟ್ ಮಾಡಿದ್ವಿ ಇವತ್ತೇನಪ್ಪಾ ಅಂದ್ರೆ ಮುಂದಿನ ಹತ್ತು ಕ್ವೇಶನ್ ಅಂದ್ರೆ ನಲ್ವತ್ತರಿಂದ ಐವತ್ತು ಕ್ವಶನ್ಸ್ ಗಳನ್ನ ಡಿಸ್ಕಶನ್ ಮಾಡ್ತಾ ಹೋಗ್ನ ನೀವು ನೋಡ್ರಿ ನಾವು ಆಲ್ರೆಡಿ ಡಿಸ್ಕಶನ್ ಮಾಡಿದ್ವಿ ಎಷ್ಟೋ ಕ್ವಶನ್ಸ್ಗಳು ಇದರಲ್ಲಿ ಹೌದಾ ಎಷ್ಟೋ ಕ್ವಶನ್ಸ್ ಗಳಿವೆ ಅಹ್ ಅವಾಗ ನೀವು ನೋಡ್ತೇನೆ ಅಂದ್ರೆ ನಾವು ತ್ರೀ ಸಿಕ್ಸ್ಟಿ ಅಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದಾಗ ಏನಪ್ಪಾ ಅಂದ್ರೆ ಸಿಲೆಬಸ್ ಕವರ್ ಆಗ್ತದ ಇಲ್ಲಿ ನಾನ್ ನಿನ್ನೆ ಏನಪ್ಪ ಅಂದ್ರೆ ಒಂದು ಡಿಸ್ಕಶನ್ ಮಾಡ್ತಾ ಇದ್ದೆ ಜ್ಞಾನಪೀಠ ಯಾವ್ದ್ರಿ ಜ್ಞಾನ ಜ್ಞಾನಪೀಠ ಅವರ ಬಗ್ಗೆ ನಾನು ಆಲ್ರೆಡಿ ಮಾತಾಡೀನಿ ಸ್ವಲ್ಪ ಇದ್ರ ಬಗ್ಗೆ ಸ್ಟಾಟಿಕ್ ಜಿ ಕೆ ಎಲ್ಲ ಮಾತಾಡಿನಿ ಸ್ವಲ್ಪ ಒಂದು ಕ್ವಶನ್ಸ್ ಒಂದ್ ಎರಡು ಕ್ವಶನ್ ಒಂದ್ ಎರಡು ಕರೆಂಟ್ ಅಫೇರ್ಸ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಉಳ್ದದ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಏಳನೇದು ಅಂದ್ರೆ ಐವತ್ತೇಳನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಜ್ಞಾನಪೀಠ ಪ್ರಶಸ್ತಿ ಯಾರು ಕೊಟ್ಟ ಅಂದ್ರೆ ದಾಮೋದರ್ ಮೋಜಾ ಅಂತ ಹೇಳಿ ದಾಮೋದರ್ ದಾಮೋದರ್ ಮೋಜಾ ಮೋಜಾ ಓಕೆ ಯಾವ್ದಪ್ಪಾ ಅಂದ್ರೆ ಇವರು ಕೊಂಕಣಿ ಭಾಷಿದ್ರು ಕೊಂಕಣಿ ಕೊಂಕಣಿ ದಾಮೋದರ್ ಮೋಜಾ ಕೊಂಕಣಿ ಭಾಷೆ ಅವರು ನೆಕ್ಸ್ಟ್ ಐವತ್ತ ಐವತ್ತಾರನೇದು ಐವತ್ತಾರನೇದು ಯಾವಪ್ಪ ಅಂದ್ರೆ ಐವತ್ತ ಐವತ್ತೇಳನೇ ಐವತ್ತಾರನೇ ಯಾರಪ್ಪ ಅಂದ್ರೆ ನೀಲಮಣಿ ಕೂಫನ್ ನೀಲಮಣಿ ನೀಲಮಣಿ ಕೂಫ್ ನೀಲಮಣಿ ಕೂಫಣ್ ಅಂತ ಬರ್ತಾರ ಇವ್ರದು ಆಸಾಮಿ ಭಾಷೆ ಆಸಾಮಿ ಭಾಷೆ ಇವರು ಓಕೆ ಇವ್ರದ್ದು ಏನಪ್ಪಾ ಅಂದ್ರೆ ಲಾಸ್ಟ್ ಕೊಟ್ಟಿದ್ದ ಐವತ್ತೇಳು ಐವತ್ತೇಳನೇದು ಐವತ್ತೇಳನೇದು ದಾಮೋದರ್ ಮೋಜಾ ಅಂತ ಬರ್ತಾರ ಇವ್ರ ಯಾವ ಭಾಷೆಪ್ಪ ಅಂದ್ರೆ ಕೊಂಕಣಿ ಭಾಷೆ ನೆಕ್ಸ್ಟ್ ಐವತ್ತಾರನೇದು ಯಾರಪ್ಪ ಅಂದ್ರೆ ನೀಲಮಿ ಕೂಫಣ್ ಬರ್ತಾವ ಆಸಾಮಿ ಇದು ನಿನ್ನೆ ಎರಡು ಪಾಯಿಂಟ್ ಉಳಿದಿದ್ದು ಸ್ವಲ್ಪ ಅದಕ್ಕೆ ಅಪ್ಲೈ ಮಾಡ್ಕೊಡ್ರಿ ನೆಕ್ಸ್ಟ್ ಕ್ವಶನ್ ನೋಡೋ ನೋಡ್ತಾ ಹೋಗೋಣ ಇವಾಗ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಸಾರ್ಕ್ ಅಂತ ಒಂದು ಸಂಸ್ಥೆ ಬರ್ರಿ ಸಾರ್ಕ್ ಅಂದ್ರೆ ಅಂತಾರಾಷ್ಟ್ರೀಯ ಸಂಘಟನೆಗಳು ಅಂತಾರಾಷ್ಟ್ರೀಯ ಯಾರಪ್ಪ ಅಂದ್ರೆ ಸಾರ್ಕ್ ಆಗಿರ್ಬೋದು ಬಿಮ್ಸ್ಟೆಕ್ ಮತ್ತೇನಪ್ಪ ಅಂದ್ರೆ ಜಿ ಟ್ವೆಂಟಿ ಜಿ ಸೆವೆನ್ ಆಸಿಯನ್ ಕಂಟ್ರೀಸ್ ಎಸ್ ಸಿ ಓ ಕಂಟ್ರಿಗಳು ಯುರೋಪಿಯನ್ ಯೂನಿಯನ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ತರ ಕೆ ಜಿ ಫೋರ್ ಕಂಟ್ರೀಸ್ ಅಂತ ಬರ್ತಾವ ಜಿ ಟೂ ಕಂಟ್ರೀಸ್ ಅಂತ ಓಕೆ ಜಿ ಸೆವೆಂಟಿ ಸೆವೆನ್ ಅಂತ ಬರ್ತದ ಈ ತರ ಇವಕ್ಕೆಲ್ಲ ಏನಂತಪ್ಪ ಅಂತಾರಾಷ್ಟ್ರೀಯ ಸಂಘಟನೆಗಳು ಅಂತ ಕರಿತಾರೆ ಇಂಟರ್ನ್ಯಾಷನಲ್ ಅಹ್ ಆರ್ಗನೈಜೇಷನ್ ಅಂತ ಕರಿತಾರೆ ಇವುಗಳೇನಪ್ಪ ಅಂದ್ರೆ ಇವತ್ತರ ಮೇಲೆ ಕ್ವಶನ್ ಆಗೋ ಚಾನ್ಸ್ ಇದೆ ಕ್ವಶನ್ ಬಹಳ ಕ್ವಶನ್ ಆಗತ್ತ ಏನ್ ಕ್ವಶನ್ ಕೇಳ್ತಾ ಅಂದ್ರೆ ಒಂದು ಕೇಂದ್ರ ಕಚೇರಿ ಆಗಿರ್ಬೋದು ಅಥವಾ ಇದು ಸ್ಥಾಪನೆ ಆಗಿರ್ತಕ್ಕಂಥ ದಿನ ಆಗಿರ್ಬೋದು ಅಥವಾ ಏನಪ್ಪಾ ಅಂದ್ರೆ ಇನ್ನು ಕ್ವಶನ್ ಏನ್ ಕೇಳ್ತಾನಂದ್ರೆ ಈ ಕೈನ ಯಾವುದು ಈ ಸದಸ್ಯ ರಾಷ್ಟ್ರ ಅಲ್ಲ ಅಂತ ಕ್ವೇಶನ್ ಕೇಳ್ತಾನೆ ಓಕೆ ಆತರ ಇಲ್ಲಿ ಏನಪ್ಪಾ ಅಂದ್ರೆ ಸಾರ್ಕ್ ಅಂತ ಒಂದು ಸಂಸ್ಥೆ ಬರುತ್ತೆ ಯಾವ್ದ್ರಿ ಸಾರ್ಕ್ ಅಂತ ಬರುತ್ತೆ ಎಸ್ ಎ ಸಾರ್ಕ್ ಸಾರ್ಕ್ ಅಂತ ಬರುತ್ತೆ ಸಾರ್ಕ್ ಅಂದ್ರೆ ಏನ್ರಿ ಇಲ್ಲಿ ನೋಡು ಸಾರ್ಕ್ ಅಂತ ಸಾರ್ಕ್ ಅಂದ್ರೆ ಇದ್ರ ಲಾಂಗ್ ಪಾರ್ ಏನಪ್ಪಾ ಅಂದ್ರೆ ಸೌತ್ ಏಷಿಯನ್ ಏನ್ರಿ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಬರುತ್ತೆ ಬರೀಪಾಂದ್ರೆ ಇದನ್ರಿ ಏಷ್ಯಾ ಖಂಡದ ದಕ್ಷಿಣಕ್ಕೆ ಬರುವ ಏಷ್ಯಾ ಖಂಡದ ದಕ್ಷಿಣ ದಕ್ಷಿಣ ಭಾಗಕ್ಕೆ ಬರುವಂತ ದೇಶಗಳ ಒಂದು ಸಮೂಹ ಇದು ಅದಕ್ಕೆ ಸಾರ್ಕ್ ಅಂತ ಕೊಡ್ತಾರೆ ಇದು ಸ್ಥಾಪನೆ ಏನಪ್ಪಾ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಇದು ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಗೈತಿ ನೋಡ್ರಿ ಇದು ಸ್ಥಾಪನೆ ಆದಾಗ ಸ್ಥಾಪನೆ ಆದ ಸ್ಥಳ ಸ್ಥಾಪನೆ ಸ್ಥಳ ಅಂದ್ರೆ ಡಾ ಅಂತ ಬರುತ್ತೆ ಡಾಕಾ ಕೇಂದ್ರ ಕಚೇರಿ ಅಲ್ಲ ನಾ ಹೇಳ್ತಿರೋದು ಇದು ಸ್ಥಾಪನೆ ಆದಾಗ ಸ್ಥಾಪನೆ ಆದ ಸ್ಥಳ ಇಲ್ಲಪ್ಪ ಅಂದ್ರೆ ಢಾಕಾ ಇದು ಬಾಂಗ್ಲಾದೇಶ್ ಒಳಗಡೆ ಬರುತ್ತೆ ಹಾಗಾದ್ರೆ ಈ ಕೇಂದ್ರ ಕಚೇರಿ ಮೋಸ್ಟ್ ಇಂಪಾರ್ಟೆಂಟ್ ಕೇಂದ್ರ ಕಚೇರಿ ಅಂದ್ರೆ ಕಟ್ಮಂಡು ಯಾವ್ದ್ರಿ ಕಟ್ಮಂಡು ಕೇಂದ್ರ ಕಚೇರಿ ಐತ್ರಿ ಕಟ್ಮಂಡು ನೇಪಾಳ್ ನೇಪಾಳ್ ಕಟ್ಮಂಡು ನೇಪಾಳ ಹಾಗಾದ್ರೆ ಇದು ಈ ಸಾರ್ ಕಣ್ಣು ಅಂತ ಅಂದ್ರೆ ಹೆಸರು ಕೊಟ್ಟವ್ರು ಯಾರು ಈ ತರ ಒಂದು ಹೆಸರು ಇಡೋಣ ಅಂತ ಕೊಟ್ಟವ್ ಯಾರಪ್ಪ ಅಂದ್ರೆ ಯಾರಪ್ಪ ಅಂದ್ರೆ ಜಿಮ್ ಉಲ್ ರೆಹಮಾನ್ ರೆಹಮಾನ್ ಜಿಮ್ ಉಲ್ ರೆಹಮಾನ್ ಅಂತ ಬರ್ತಾರೆ ಇವರು ಬಾಂಗ್ಲಾದೇಶವರು ಇದಂದ್ರೆ ಸಾರ್ ಕಣ್ಣು ಅಂತ ಹೆಸರು ಕೊಟ್ಟವರು ಅವ್ರೆ ಜಿಮ್ ಉಲ್ ರೆಹಮಾನ್ ಅಂತ ಬರ್ತಾರೆ ಹಾಗಾದ್ರೆ ಇಲ್ಲಿ ಇತರ ಸದಸ್ಯ ರಾಷ್ಟ್ರ ಹೇಳ್ತಾರಾವ ಸದಸ್ಯ ರಾಷ್ಟ್ರ ಒಂದು ಟ್ರಿಕ್ಸ್ ಬರುತ್ತೆ ಯಾರಪ್ಪ ಅಂದ್ರೆ पे क्वेश्चन okay, तो लांग पर्म्रेड मूर्ण नाक ईं राष्ट्रपे सार्क राष्ट्र राष्ट्रेव नोरी एम बिस्डी नेक्स्ट भूतान ने बंग्लेश बांग्लादेश अदल बंग्लेश अद्देल पाकिस्तान अफगानि पाकिस्तान अफगानिस्तान इंडिया ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ನೇಪಾಳ್ ನೇಪಾಳ್ ಇನ್ನೊಂದು ಯಾವ್ದು ಅಂದ್ರೆ ಶ್ರೀಲಂಕಾ ಶ್ರೀಲಂಕಾ ನೋಡ್ರಿ ಒಂದು ಮಾಲ್ಡೀವ್ಸ್ ಮರಲ್ಲ ಮಾಲ್ಡೀವ್ಸ್ ಭೂತಾನ್ ಬಾಂಗ್ಲಾದೇಶ್ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಶ್ರೀಲಂಕಾ ನೆಕ್ಸ್ಟ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಇಂಡಿಯಾ ಒಂದ್ ಯಾವ್ರಿ ನೇಪಾಳ್ ಅಂತ ಬರ್ತಾವ ನೇಪಾಳ್ ಟೋಟಲ್ ಎಷ್ಟಪ್ಪ ಅಂದ್ರೆ ಟೋಟಲ್ ಎಂಟು ರಾಷ್ಟ್ರಗಳು ಬರ್ತಾವೆ ಎಂಟು ಸದಸ್ಯ ರಾಷ್ಟ್ರಗಳು ಬರ್ತಾವೆ ಅದೇ ರೀತಿ ಇಲ್ಲಿ ನೋಡ್ರಿ ಇದರಲ್ಲಿ ಯಾವುದು ಸಂಸ್ಥಾಪನಾ ರಾಷ್ಟ್ರ ಅಲ್ಲ ಅಂತ ಕೇಳ್ತಾನೆ ಅಫ್ಘಾನಿಸ್ತಾನ್ ಯಾವ್ದ್ರಿ ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನ ಇಸ್ ಅ ನಾಟ್ ಇದು ಅಂದ್ರೆ ಪಂಡಿಂಗ್ ಮೆಂಬರ್ ಅಲ್ಲ ಅದು ಹಾಗಾದ್ರೆ ಯಾವಾಗ ಸೇರ್ಪಡೆ ಹತ್ತೊಂ ಹತ್ತೊಂಬರ್ ಸಾವಿರದ ಎರಡ್ ಸಾವಿರದ ಏಳರಲ್ಲಿ ಸೇರ್ಪಡ ಆಯಿತು ಅಫ್ಘಾನಿಸ್ತಾನದ್ದು ಯಾವ್ದು ಸಂಸ್ಥಾಪನಾ ರಾಷ್ಟ್ರ ಅಲ್ಲ ಇದಪ್ಪ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಸೇರ್ಪಡೆ ಆಗಿದ್ದು ಹಾಗಾದ್ರೆ ಸಂಸ್ಥಾಪನಾ ರಾಷ್ಟ್ರ ಎಷ್ಟಪ್ಪ ಅಂದ್ರೆ ಓನ್ಲಿ ಏಳು ಅದರಲ್ಲಿ ಇದು ಅಫ್ಘಾನಿಸ್ತಾನ್ ಐತಲ್ರಿ ಇದು ಅಫ್ಘಾನಿಸ್ತಾನ್ ಏನಪ್ಪ ಅಂದ್ರೆ ಸಂಸ್ಥಾಪನಾ ರಾಷ್ಟ್ರ ಅಲ್ಲ ಇದು ಎರಡ್ ಸಾವಿರದ ಏಳರಲ್ಲಿ ಸೇರ್ಪಡೆ ಆಯ್ತು ಹಾಗಾದ್ರೆ ಇಷ್ಟ ಏನಪ್ಪ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಲಿ ಅದೇ ರೀತಿ ಸ್ವಲ್ಪ ಏನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ನೋಡ್ರಿ ಹಾಗಾದ್ರೆ ಇತರದ ಮೊದಲ ಸಭೆ ಇದ್ರದ್ದು ಏನಪ್ಪಾ ಅಂದ್ರೆ ಮೊದಲ ಸಭೆ ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಎಲ್ಲಿ ಅಂದ್ರೆ ಢಾಕಾ ಒಳಗಡೆ ಢಾಕಾ ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ಮೊದಲ ಸಭೆ ಢಾಕಾ ಒಳಗಡೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾಕಿಸ್ತಾನ ಪಾಕಿಸ್ತಾನದ ಇಸ್ಲಾಮಾಬಾದ್ ಅಲ್ಲಿ ನಡೆಯಬೇಕಿತ್ತು ಪಾಕಿಸ್ತಾನ ಇಸ್ಲಾಮಾಬಾದ್ ಅಲ್ಲಿ ನಡೆಯಬೇಕಿತ್ತು ಬಟ್ ಏನಪ್ಪಾ ಅಂದ್ರೆ ಅದು ಊರಿ ಅಟ್ಯಾಕ್ ಆಗತ್ತಲ್ರಿ ಊರಿ ಅಟ್ಯಾಕ್ ಆಗೋದ್ರಿಂದ ನೀವು ಏನಪ್ಪ ಭಯೋತ್ಪಾದನೆಗೆ ಪ್ರಚೋದನೆ ಅಂತೇಳಿ ನಮ್ಮ ದೇಶ ಹೋಗಿ ಏನಪ್ಪ ಅಂದ್ರೆ ಪಾರ್ಟಿ ಮಾಡಿಲ್ಲ ಹಿಂಗಾಗಿ ಅದು ನಡೆದಿಲ್ಲ ರದ್ದಾಗಿತ್ರಿ ಹೌದ್ರಿ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀಲಂಕಾ ಶ್ರೀಲಂಕಾ ಆದ್ರೆ ಶ್ರೀಲಂಕಾ ಕೊಲಂಬದಲ್ಲಿ ನಡಬೇಕಾಗಿತ್ತು ಬಟ್ ಅದು ನಡೆದಿಲ್ಲ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದ್ ಕೋವಿಡ್ ಜಾಸ್ತಿ ಇತ್ತು ಕೋವಿಡ್ ಕರೋನಾ ಬಂದೋನಾ ಟೈಮ್ ಅಲ್ರಿ ಸೊ ಅವಾಗ ಏನಪ್ಪಾ ಅಂದ್ರೆ ಅದು ಕೂಡ ರದ್ದಾಗಿ ಮುಂದೂಡಲಾಗಿತ್ತು ಬಟ್ ಪ್ರಸ್ತುತ ಏನಪ್ಪಾ ಅಂದ್ರೆ ಶ್ರೀಲಂಕಾ ಲಾಸ್ಟ್ ನೋಡ್ರಿ ನಡೆದುದು ಶ್ರೀಲಂಕಾದ ಲಾಸ್ಟ್ ನೋಡಿದ್ವಿ ಇನ್ನೊಂದು ಇತ್ತೀಚೆಗೆ ನಡೆದ್ರ ನಾ ಅಪ್ಡೇಟ್ ಮಾಡ್ಕೋಬೇಕು ನೀವು ಆತರ ಸಾರ್ಕಂ ಹಾಗಾದ್ರೆ ಟೋಟಲ್ ಟೋಟಲ್ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಇಲ್ಲಿವರೆಗೂ ಭಾರತದ ಒಳಗಡೆ ಎಷ್ಟು ಸಾರ್ಕ್ ಸಭೆಗಳು ಓಕೆ ಎಷ್ಟು ನೋಡಪ್ಪ ಇಂಡಿಯಾ ಒಳಗಡೆ ನಡೆದ್ ಎಷ್ಟಪ್ಪ ಅಂದ್ರೆ ಇಂಡಿಯಾ ನಡೆದದ್ದು ಮೂರು ಸಭೆಗಳು ನಡೀತಾವ್ ರೀ ಮೂರು ಸಭೆಗಳು ಒಂದ್ ಏನಪ್ಪಾ ಅಂದ್ರೆ ಒಂದು ಬೆಂಗಳೂರು 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 ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಬೆಂಗಳೂರು ಅದ ಅಪ್ಪ ಇನ್ನೊಂದು ನವದೆಹಲಿ ನವದೆಹಲಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ಇನ್ನೊಂದು ಕೂಡ ನವದೆಹಲಿ ನವದೆಹಲಿ ಟೋಟಲು ಇಲ್ಲಿವರೆಗೂ ಟೋಟಲ್ ಎಷ್ಟಪ್ಪ ಅಂದ್ರೆ ಇಂಡಿಯಾ ಸಾಕು ಸಭೆ ನಡೆದ್ರೆ ಎಷ್ಟು ಮೂರ್ ಎಷ್ಟು ಮೂರ್ ನಡೆದವ ಅದರಲ್ಲಿ ಒಂದು ಬೆಂಗಳೂರು ಒಳಗಡೆ ಎಂಬತ್ತೇಳಲ್ಲಿ ನಡೀತಿ ಅದೇ ನವದೆಹಲಿ ಅದೇ ಎರಡ್ ಸಾವಿರದ ಇದು ಓಕೆ ಅದು ನೂರ ತೊಂಬತ್ತ ಆರಲ್ಲಿ ನಡೀತವ ಟೋಟಲ್ ಮೂರ್ ಏನಪ್ಪಾ ಅಂದ್ರೆ ಸಾರ್ಕ್ ಸಭೆಗಳು ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಹೌದಾ ನೆಕ್ಸ್ಟ್ ಅದೇ ರೀತಿ ಏನಪ್ಪಾ ಅಂದ್ರೆ ಇನ್ನೊಂದು ಕ್ವಶನ್ ಕೇಳ್ತಾನ ಈ ಸಾರ್ಕ್ ಸಂಬಂಧಪಟ್ಟಂಗ ಸಾರ್ಕ್ ವಿಪತ್ತು ನಿರ್ವಹಣಾ ಕೇಂದ್ರ ಅಂತ ಕೇಳ್ತಾನೆ ಸಾರ್ಕ್ ವಿಪತ್ತು ನಿರ್ವಹಣಾ ಕೇಂದ್ರ ಅಂದ್ರೆ ಗಾಂಧಿನಗರ ಗಾಂಧಿ ನಗರ್ ಓಕೆ ಗಾಂಧಿನಗರ್ ಸಾರ್ಕ್ ವಿಪತ್ತು ನಿರ್ವಹಣಾ ಕೇಂದ್ರ ಗಾಂಧಿನಗರ್ ನೆಕ್ಸ್ಟ್ ಇನ್ನೊಂದಪ್ಪ ಅಂದ್ರೆ ಸಾರ್ಕ್ ಡಾಕ್ಯುಮೆಂಟೇಶನ್ ಸೆಂಟರ್ ಅಂತ ಬರುತ್ತೆ ಸಾರ್ಕ್ ಡಾಕ್ಯುಮೆಂಟೇಶನ್ ಸೆಂಟರ್ ನವದೆಹಲಿ ನವದೆಹಲಿ ಸಾರ್ಕ್ ಡಾಕ್ಯುಮೆಂಟೇಶನ್ ಸೆಂಟರ್ ನವದೆಹಲಿ ಈ ತರ ಸಾರ್ಕ್ ಏನಪ್ಪಾ ಅಂದ್ರೆ ಕೃಷಿ ಕೇಂದ್ರ ಅಂತ ಬರುತ್ತೆ ಓಕೆ ಡಾರ್ಕಾದೊಳಗಡೆ ಈ ತರ ಕೆಲವೊಂದ್ ಸಿಗ ಸಾರ್ಕ್ ಸಂಬಂಧಪಟ್ಟಂಗೆ ಬರುತ್ತೆ ಇತ್ತೀಚೆಗೆ ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಹತ್ತನ ಐ ತಿಂಕ್ ಸಾರ್ಕ್ ವಿಶ್ವವಿದ್ಯಾಲಯ ಅಂತ ಬರುತ್ತೆ ಸಾರ್ಕ್ ವಿಶ್ವವಿದ್ಯಾಲಯ ಎಲ್ಲಿದಪ್ಪ ಎಲ್ಲಿ ಬಾ ನವದೆಹಲಿ ನವದೆಹಲಿ ಸಾರ್ಕ್ ವಿಶ್ವವಿದ್ಯಾಲಯ ಅಂತ ಬರುತ್ತೆ ಸಾರ್ಕ್ ವಿಶ್ವವಿದ್ಯಾಲಯ ಸಾರ್ಕ್ ವಿಶ್ವವಿದ್ಯಾಲಯ ಇಪ್ಪ ಅಂದ್ರೆ ನವದೆಹಲಿ ಬರುತ್ತೆ ಇಷ್ಟ ಸಂಬಂಧಪಟ್ಟಂಗೆ ನಿಮ್ಗೆ ಸಾರ್ಕ್ ಸಂಬಂಧಪಟ್ಟಂಗೆ ಗೊತ್ತಿರಬೇಕು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ ಹಾಗಾದ್ರೆ ಇದೇನಪ್ಪ ಅಂದ್ರೆ ಸಾರ್ಕ್ ಅಹ್ ಈ ಕ್ವಶನ್ ಏನಪ್ಪಾ ಅಂದ್ರೆ ಸಚಿವಾಲಯದ ಶಾಶ್ವತ ಶಾಶ್ವತ ಪ್ರಧಾನ ಕಚೇರಿ ಅಂದ್ರೆ ಎಲ್ಲಿತ್ರಿ ನೇಪಾಳದ ಕಟಮಂಡು ಓಕೆ ನೇಪಾಳ ಹಾಗಾದ್ರೆ ಬಿ ಮಿಸ್ಟೇಕ್ ಒಳಗಡೆ ಏನಪ್ಪಾ ಅಂದ್ರೆ ಢಾಕಾ ಎಲ್ಲಿ ಇದು ಬಿ ಮಿಸ್ಟೇಕ್ ಅಂತ ಬರತ್ರಿ ಯಾವ್ರಿ ಬಿಮ್ ಸ್ಟೇಕ್ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಸೆಕ್ಟೋರಲ್ ಎಜುಕೇಶನಲ್ ಸೈಂಟಿಫಿಕ್ ಕೋಆಪರೇಷನ್ ಅಂತ ಬರುತ್ತೆ ಓಕೆ ಅದ ಬಿ ಮಿಸ್ಟೇಕ್ ಅಂತ ಬರುತ್ತೆ ಇತರ ಕೇಂದ್ರ ಕಚೇರಿ ಅಂದ್ರೆ ಡಾಕಾ ಒಳಗಡೆ ಢಾಕಾ ಒಳಗಡೆ ಐತಿ ಕ್ವಶನ್ ಕೆತ್ತರ ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಟ್ಕೊಂಡು ಹೌದಾ ಇತರ ಬಿಮ್ಸೆಕ್ ಒಳಗಡೆ ಏಳು ಕಂಟ್ರಿಗಳು ಬರ್ತಾವ ಏಳು ಕಂಟ್ರಿಗಳು ಬರ್ತಾವ ಏಳು ಅದರಲ್ಲಿ ಬರ್ತಾವ ಇತರ ಕಂಡು ಬೇಸ್ ಬರ್ತಾವಂದ್ರೆ ಎಷ್ಟು ಎಂಟ್ ಬರ್ತಾವ ಇಂಪಾರ್ಟೆಂಟ್ ಹೌದಾ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಇದರ ಆನ್ಸರ್ ಯಾವಪ್ಪ ಅಂದ್ರೆ ಕಟ್ ಮಂಡು ಹೌದ್ರಿ ಇಲ್ಲಿ ನೋಡ್ರಿ ಈ ಕೆಳಗಿನ ಯಾವ ಕಮಾಂಡೋ ಪಡೆಗಳು ಮತ್ತು ಅದರ ಮೂಲ ಸಂಸ್ಥೆಗಳ ತಪ್ಪಾಗಿ ಹೊಂದಾಣಿಕೆ ಆಗಿದೆ ಇಲ್ಲಿ ಕ್ವೆಶನ್ಸ್ ಬಹಳ ನೀಟಾಗಿ ಓದಬೇಕು ಇಲ್ಲಿ ತಪ್ಪಾಗಿ ಹೊಂದಾಣಿಕೆ ತಪ್ಪಾಗಿ ಅಂತ ಕೊಡೋಣ ಕರೆಕ್ಟ್ ಅಂದ ತಕ್ಷಣ ಅಂತ ಏನ್ ಸರಿ ಯಾವ್ದು ಸರಿಕೆ ಫಸ್ಟ್ ಆಪ್ಷನ್ ಹಾಕಿಬಿಡ್ತಿ ನಾವು ಫಸ್ಟ್ ಆಪ್ಷನ್ ಹಾಕೋದ್ರಿ ನೋಡ್ರಿ ಪ್ಯಾರಾ ಎಸ್ ಎಫ್ ಯಾವ್ದ್ರಿ ಪ್ಯಾರಾ ಎಸ್ ಎಫ್ ಅಂತ ಬರುತ್ತೆ ಪ್ಯಾರಾ ಎಸ್ ಎಫ್ ಅಂತ ಬರುತ್ತೆ ಭಾರತೀಯ ಭೂ ಸೇನೆ ನೆಕ್ಸ್ಟ್ ಎಪ್ಪ ಅಂದ್ರೆ ಮಾರ್ಕೋ ಮಾರ್ಕೋ ಅಂತ ಬರುತ್ತೆ ಮಾರ್ಕೋ ಯಾವ್ದಪ್ಪ ಅಂದ್ರೆ ಭಾರತೀಯ ನೌಕಾ ಸೇನೆ ನೆಕ್ಸ್ಟ್ ಪೋರ್ಸ್ ಅಂತ ಬರುತ್ತೆ ಪೋರ್ಸ್ ಒಂದ್ರಿ ಮುಂಬೈ ಪೊಲೀಸ್ ಹೌದಾ ಇವೆಲ್ಲವೂ ಮೂರು ಏನಪ್ಪಾ ಅಂದ್ರೆ ಸರಿ ಅದಾವ್ರಿ ಮೂರು ಏನಪ್ಪಾ ಅಂದ್ರೆ ಪ್ಯಾರಾ ಕಮಾಂಡೋ ಪಡೆಗಳು ಮೂರು ಕಮಾಂಡ್ ಪ್ಯಾರಾ ಎಸ್ ಎಫ್ ಅಂದ್ರು ಭಾರತೀಯ ಭೂ ಸೇನೆ ಮಾರ್ಕೋ ಅಂತ ಬರತಿ ಭಾರತೀಯ ನೌಕಾ ಸೇನೆ ಅಂತ ಬರತಿ ಅದೇ ಪೋರ್ಸ್ ಒನ್ ಅಂತ ಬರತಿ ಮುಂಬೈ ಪೊಲೀಸ್ ಅಂತ ಬರತಿ ಮೂರು ಸರಿ ಹಾಗಾದ್ರೆ ಈ ಮೇಲ್ನೇ ಯಾವುದು ಅಲ್ಲ ಇಸ್ ಅ ರೈಟ್ ಆನ್ಸರ್ ಬಟ್ ಅವ್ನು ಕೇಳಿದ್ರೆ ತಪ್ಪಾಗಿರೋಕೇನಾ ಅದಕ್ಕೋಸ್ಕರ ಆನ್ಸರ್ ಯಾವ್ದ್ರಿ ಮೇಲ್ನ ಯಾವುದು ಅಲ್ಲ ಅಂತ ಬರುತ್ತೆ ಹೌದಾ ಮೇಲಿನ ಯಾವ್ದು ಯಾವ್ದಲ್ಲ ಮೋಸ್ಟ್ ಇಂಪಾರ್ಟೆಂಟ್ ನಾವು ಭೂ ಬಗ್ಗೆ ನೌಕಾ ಬಗ್ಗೆ ಇಲ್ಲಿ ನೋಡಿ ನೌಕಾಪಡೆ ದಿನ ಯಾವಾಗ ಆಚರಣೆ ಮಾಡ್ತೀವಿ ಡಿಸೆಂಬರ್ ಡಿಸೆಂಬರ್ ನೌಕಾ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ ಅದೇ ರೀತಿ ಭೂ ಭೂಸೇನೆ ಯಾವಾಗ ಅಂದ್ರೆ ಜನವರಿ ಎಂಟು ಏಟ್ ಜನವರಿ ಹೌದಾ ಎಂಟು ಏನಪ್ಪಾ ಅಂದ್ರೆ ಆಚರಣೆ ಮಾಡ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗೊತ್ತಿರಲಿ ಇವತ್ತ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಇದನ್ನ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೊಂದ್ರಪ್ಪ ಅಂದ್ರೆ ಬಾಂಗ್ಲಾ ವಿಮೋಚನ್ ಆಗ್ತತಿ ಬಾಂಗ್ಲಾ ವಿಮೋಚನೆ ಆಗೈತಿ ಅವಾಗ ನಮ್ ಭಾರತೀಯ ನೌಕಾಪಡೆ ಆಪರೇಷನ್ ಯಾವ್ದ್ರಿ ಆಪರೇಷನ್ ಟ್ರೈಡೆಂಟ್ ಟ್ರೈಡೆಂಟ್ ಆಪರೇಷನ್ ಟ್ರೈಡೆಂಟ್ ಅಂತೇಳಿ ಒಂದು ಆಪರೇಷನ್ ಮಾಡಿ ಏನಪ್ಪಾ ಅಂದ್ರೆ ಅವರು ಬಾಂಗ್ಲಾದೇಶಕ್ಕೆ ಬಾಂಗ್ಲಾ ಒಂದು ಬಾಂಗ್ಲಾ ವಿಮೋಚನೆ ಆಗ್ಲಿಕ್ಕೆ ಸಹಾಯ ಮಾಡ್ತೀವಿ ಬಾಂಗ್ಲಾ ಮತ್ತು ಪಾಕಿಸ್ತಾನ ಹೋಗೋದ್ ಯುದ್ಧ ನಡೀತಿರೈತಿ ಅವಾಗ ಬಾಂಗ್ಲಾದೇಶ ಸ್ವತಂತ್ರ ಆಗ್ತೈತಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದ್ರ ಅದಕ್ಕೋಸ್ಕರ ಡಿಸೆಂಬರ್ ಡಿಸೆಂಬರ್ ನಾಲ್ಕನೇ ತಾರೀಖ ಅದಕ್ಕೋಸ್ಕರ ಡಿಸೆಂಬರ್ ನಾಲ್ಕನೇ ತಾರೀಕು ಮಾಡುದು ಭಾರತೀಯ ನೌಕಾಪಡೆ ಅಂತ ಆಚರಣೆ ಮಾಡ್ತೀವಿ ಹೌದಾ ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಭಾರತೀಯ ಮತದಾರ ಮತದಾರರ ದಿನ ನ್ಯಾಷನಲ್ ವೋಟರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ಇಲ್ಲಿ ನೋಡ್ರಿ ಕೇಂದ್ರ ಚುನಾವಣಾ ಆಯೋಗ ಕೇಂದ್ರ ಚುನಾವಣೆ ಅಂದ್ರೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅಂತ ಬರುತ್ತೆ ಕೇಂದ್ರ ಚುನಾವಣಾ ಆಯೋಗ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅಂತ ಬರುತ್ತೆ ಹೌದಾ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಬರುತ್ತೆ ಇದಕ್ಕ ಇದು ಸ್ಥಾಪನೆ ಅಂದ್ರೆ ಜನವರಿ ಜನವರಿ ಇಪ್ಪತ್ತೈದು ಹತ್ತೊಂಬತ್ ನೂರ ಐವತ್ತು ಹತ್ತೊಂಬತ್ತರ ಸ್ಥಾಪನೆ ಆಗತ್ತೆ ಹತ್ತೊಂಬತ್ತರ ಸ್ಥಾಪನೆ ಆಗತ್ತಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಜನವರಿ ಇಪ್ಪತ್ತೈದನ್ನ ಜನವರಿ ಇಪ್ಪತ್ತೈದ ನ್ಯಾಷನಲ್ ನ್ಯಾಷನಲ್ ವೋಟರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ನ್ಯಾಷನಲ್ ವೋಟರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ಹಾಗಾದ್ರೆ ಈ ನ್ಯಾಷನಲ್ ವೋಟರ್ಸ್ ಡೇ ಅಂತೇಳಿ ಫಸ್ಟ್ ಟೈಮ್ ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಫಸ್ಟ್ ಟೈಮ್ ನಾವು ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡಿದ್ಯಾವಪ್ಪ ಅಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಥೀಮ್ ಏನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಥೀಮ್ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಐ ವೋಟ್ ಫಾರ್ ಶೋರ್ ಅಂತ ಬರ್ತ ಐ ವೋಟ್ ಫಾರ್ ಶೋರ್ ಐ ವೋಟ್ ಫಾರ್ ಶೋರ್ ಅಂತ ಬರುತ್ತೆ ಅಂದ್ರೆ ನಥಿಂಗ್ ಲೈಕ್ ವೋಟ್ ಏನ್ರಿ ನಥಿಂಗ್ ಲೈಕ್ ನಥಿಂಗ್ ಲೈಕ್ ವೋಟಿಂಗ್ ವೋಟಿಂಗ್ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶೋರ್ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ದೇಹವಾಕ್ಯ ಇದು ನಥಿಂಗ್ ಲೈಕ್ ಓಟಿಂಗ್ ಐ ವೋಟ್ ಫಾರ್ ಶೂರ್ ಹೇಳಿ ಏನಪ್ಪಾ ಅಂದ್ರೆ ಅದು ಹೌದಾ ಇಲ್ಲಿ ನೋಡ್ರಿ ಕೇಂದ್ರ ಚುನಾವಣೆ ಇದು ಯಾವ ಒಂದು ಟೋಟಲ್ ನಮ್ಮ ಸಮಯದಲ್ಲಿ ಇಪ್ಪತ್ತೈದು ಭಾಗ ಅದ ಹೌದಾ ಮೂಲ ಸಮಯದಲ್ಲಿ ಇಪ್ಪತ್ತೆರಡಿದ್ದು ಇವಾಗ ಏನಪ್ಪಾ ಅಂದ್ರೆ ಪ್ರಸ್ತುತ ಇಪ್ಪತ್ತೈದು ಭಾಗ ಈ ಎಲೆಕ್ಷನ್ ಕಮಿಷನ್ ಬರೋದು ಯಾವ್ದಪ್ಪ ಅಂದ್ರೆ ಫಿಫ್ಟೀನ್ ಪಾಠ ಫಿಫ್ಟೀನ್ ಒಳಗಡೆ ಬರುತ್ತೆ ಹೌದಾ ಅದೇ ರೀತಿ ಯಾವೊಂದು ಆರ್ಟಿಕಲ್ ಬಂದ್ರೆ ಮುನ್ನೂರ ಇಪ್ಪತ್ನಾಲ್ಕನೇ ಆರ್ಟಿಕಲ್ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ವಿಧಿ ಏನಪ್ಪಾ ಅಂದ್ರೆ ಮುನ್ನೂರ ಇಪ್ಪತ್ನಾಲ್ಕು ವಿಧಿ ಏನಪ್ಪಾ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ಇರಬೇಕಂತ ಹೇಳಿ ಹಾಗಾದ್ರೆ ಇಲ್ಲಿ ನೋಡ್ರಿ ಇದು ಸ್ಥಾಪನೆ ಆದಾಗ ಈ ಒಬ್ರೇ ಒಬ್ಬರೇ ಏನಪ್ಪಾ ಅಂದ್ರೆ ಸ್ಥಾಪನೆ ಆದಾಗ ಅಂದ್ರೆ ಹತ್ತೊಂಬತ್ ನೂರ ಐವತ್ತರಿಂದ ಹತ್ತೊಂಬತ್ ನೂರ ಐವತ್ತರಿಂದ ಹತ್ತೊಂಬತ್ ನೂರ ಒಂದೇ ಸದಸ್ಯ ಪೀಠ ಇರ್ತಾರ ಒಬ್ಬರ ಸದಸ್ಯ ಇರ್ತಾರೆ ಮುಖ್ಯ ಚುನಾವಣಾ ಆಯುಕ್ತರಷ್ಟೇ ಇರ್ತಾರ ಆದ್ರೆ ನೋಡಿ ಎಷ್ಟು ಗೊತ್ತಿರ್ಬೇಕ ಮುಖ್ಯ ಚುನಾವಣಾ ಆಯುಕ್ತ ಇರ್ತಾರ ಅದೇ ರೀತಿ ನೆಕ್ಸ್ಟ್ ನೋಡಿ ಆ ಹತ್ತೊಂಬತ್ ನೂರ ಎಂಬತ್ ಒಂಬತ್ತರ ಅಂದ್ರೆ ಅರವತ್ತು ಒಂದನೇ ತಿದ್ದುಪಡಿ ಆಗತ್ತೆ ಅರವತ್ತು ಒಂದನೇ ತಿದ್ದುಪಡಿ ಅರವತ್ತೊಂದನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಆಗತ್ತೆ ಹೌದಾ ಇದೇನ್ ಮಾಡ್ತಾರಪ್ಪ ಅಂದ್ರೆ ಮೊದಲ್ ವೋಟಿಂಗ್ ಏಜು ಏನಪ್ಪ ಇಪ್ಪತ್ತೊಂದ್ರೆ ಅದನ್ನ ಇಪ್ಪತ್ತೊಂದರಿಂದ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸ್ತಾರ ಅದವರು ಹದಿನೆಂಟಕ್ಕೆ ಏನಪ್ಪ ಅಂದ್ರೆ ಇಳಿಸ್ತಾರ ಕಡಿಮೆ ಮಾಡ್ತಾರೆ ಅಂದ್ರೆ ಹದಿನೆಂಟು ಏಜ್ ಇದ್ರೆಲ್ರು ವೋಟ್ ಮಾಡ್ಬೋದು ವೋಟ್ ಮಾಡ್ಬೋದು ಅಂತ ಹಾಗಾದ್ರೆ ಈಗ ವೋಟ್ ಇಪ್ಪತ್ತೊಂದ್ರ ಹದಿನೆಂಟಕ್ಕೆ ಇಳಿಸಿದ್ರ ಹಾಗಾದ್ರೆ ಏನಪ್ಪಾ ಅಂದ್ರೆ ವೋಟ್ ಹಾಕುವವ್ರ ಸಂಖ್ಯೆ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಆಗ್ತಾ ಹೋಗ್ತದ ಅವಾಗ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇರುತ್ತಲ್ಲ ಇದಕ್ಕೇನಪಾ ಇದಕ್ಕ ವರ್ಕ್ ಒತ್ತಡ ಜಾಸ್ತಿ ಬರತ್ತೆ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಎಂಬತ್ತೊಂಬತ್ತರಲ್ಲಿ ತ್ರೀ ಸದಸ್ಯ ಪೀಠ ಮಾಡ್ತಾರ ಹತ್ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ತ್ರೀ ಸದಸ್ಯ ಪೀಠ ಮಾಡ್ತಾರ ಇದನ್ನ ಏನಪ್ಪಾ ಅಂದ್ರೆ ಸದಸ್ಯ ಪೀಠ ಮಾಡಿ ನೆಕ್ಸ್ಟ್ ಏನ್ಮಾಡ್ತಾರೆ ಹತ್ತೊಂಬತ್ ನೂರ ತೊಂಬತ್ ಒಂದಲ್ಲಿ ಮತ್ತ ರದ್ದು ಮಾಡ್ತಾರೆ ರದ್ದು ಮಾಡಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ ಮೂರರಿಂದ ಈಶ್ವಿ ಇಂಪಾರ್ಟೆಂಟ್ ಹತ್ತೊಂಬತ್ ನೂರ ತೊಂಬತ್ ಮೂರರಿಂದ ಏನಪ್ಪಾ ಅಂದ್ರೆ ಒನ್ ಪ್ಲಸ್ ಟೂ ಅಂತ ಮಾಡ್ತು ಅಂದ್ರೆ ಒಬ್ರು ಮುಖ್ಯ ಚುನಾವಣಾ ಆಯುಕ್ತರು ಏನಪ್ಪಾ ಇಬ್ರು ಉಪ ಚುನಾವಣಾ ಆ ಚುನಾವಣಾ ಆಯುಕ್ತರು ಹಾಗಾದ್ರೆ ಈಗ ಇವರು ಈ ಪ್ರಸ್ತುತ ಚುನಾವಣಾ ಮುಖ್ಯ ಚುನಾವಣಾ ಆಯುಕ್ತರು ಯಾರ್ದಾರಪ್ಪಾ ಅಂದ್ರೆ ಯಾರಂದ್ರೆ ರಾಜೀವ್ ಕುಮಾರ್ ರಾಜೀವ್ ಕುಮಾರ್ ಹಾಗಾದ್ರೆ ಇಬ್ಬರು ಜನ ಹಾಗೆ ಇವ್ರು ಯಾರಪ್ಪ ಅಂದ್ರೆ ಉಪ ಜನ ಒಂದ್ ಒಬ್ರು ಅರುಣ್ ಗೋಯಲ್ ಅರುಣ್ ಗೋಯಲ್ ಇನ್ನೊಬ್ಬ ಏನಪ್ಪ ಏನಪ್ಪ ಅಂದ್ರೆ ಅನೂಪ್ ಚಂದ್ರ ಪಾಂಡೆ ಅನೂಪ್ ಚಂದ್ರ ಪಾಂಡೆ ಅನೂಪ್ ಚಂದ್ರ ಪಾಂಡೆ ಇವ್ರಿಬ್ರು ಏನಪ್ಪ ಅಂದ್ರೆ ಚುನಾವಣಾ ಆಯುಕ್ತರು ಇವರು ರಾಜಕುಮಾರ್ ಕುಮಾರ್ ಮುಖ್ಯ ಚುನಾವಣೆ ಹಾಗಾದ್ರೆ ಇವ್ರ ಅವಧಿ ಎಷ್ಟು ಇವರ ಅಧಿಕಾರ ಅಂದ್ರೆ ಐದು ವರ್ಷ ಐದು ವರ್ಷ ಅಥವಾ ಏನಪ್ಪಾ ಅಂದ್ರೆ ಅರವತ್ತೈದು ವರ್ಷ ಐದು ವರ್ಷ ಅಥವಾ ಅರವತ್ ಐದು ವರ್ಷ ಐದು ವರ್ಷ ಆರು ವರ್ಷ ಅಥವಾ ಅರವತ್ತೈದು ವರ್ಷ ಆರು ವರ್ಷ ಅಥವಾ ಅರವತ್ತೈದು ವರ್ಷ ಏನಪ್ಪ ಇವ್ರ ಅಧಿಕಾರಾವಧಿ ಇರ್ತದ ಹಾಗಾದ್ರೆ ಇವ್ರನ್ನ ಈಗ ಏನಪ್ಪ ಈಗ ರಾಜೀವ್ ಕುಮಾರ್ ಅದರ ಅರುಣ್ ಗೋಯಲ್ ಅದರ ಅನುಪ್ಸ್ ಪಾಂಡೆ ಅದರ ಪ್ರಸ್ತುತ ಇವರು ಏನಪ್ಪಾ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರು ಚೀಪ್ ಎಲೆಕ್ಷನ್ ಕಮಿಷನರ್ ಎಲೆಕ್ಷನ್ ಕಮಿಷನ್ ಅದ ಹಾಗಾದ್ರೆ ಇಲ್ಲಿ ನೋಡ್ರಿ ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ರೈಟ್ ಟು ವೋಟ್ ಕ್ವಶನ್ ಕೇಳ್ತಾರೆ ರೈಟ್ ಟು ವೋಟ್ ಇಸ್ ಅ ವಿಚ್ ಅಂತ ಅಂದ್ರೆ ಇದೊಂದು ಲೀಗಲ್ ರೈಟ್ ಲೀಗಲ್ ಆರ್ ಐ ಜಿ ಎಚ್ ಡಿ ಒಂದ್ ಕಡೆ ಏನಪ್ಪಾ ಅಂದ್ರೆ ಲೀಗಲ್ ರೈಟ್ ಅಂತ ಕೇಳ್ತಾನ ಕ್ವಶನ್ ಕೇಳ್ತಾರೆ ರೈಟ್ ಟು ವೋಟ್ ಇಸ್ ವಿಚ್ ರೈಟ್ ಅಂತ ಕೇಳ್ತಾನ ಅಂದ್ರೆ ಅಂದ್ರೆ ಲೀಗಲ್ ರೈಟ್ ಮತ್ತೆ ಕಾನ್ಸ್ಟಿಟ್ಯೂಷನಲ್ ರೈಟ್ ಫಂಡಮೆಂಟಲ್ ರೈಟ್ ಇದು ಅಂದ್ರೆ ಇದ್ದು ಅಲ್ಲ ಅಂತ ಕೇಳ್ತಾನ ಒಂದೊಂದ್ ಕಡೆ ಕಾನ್ಸ್ಟೂನ್ ರೈಟ್ ಅಂತ ಕೊಟ್ಟಾರ ಬಟ್ ಒಂದ್ ಕಡೆ ಕೀ ಆನ್ಸರ್ ಲೀಗಲ್ ರೈಟ್ ಅಂತ ಕೊಟ್ಟಾರ ಒಂದ್ಸಲ ಚೆಕ್ ಮಾಡ್ರಿ ಬಟ್ ಅಂದ್ರೆ ಇದೊಂದು ಲೀಗಲ್ ಕಾನೂನಾತ್ಮಕವಾದಂತ ಹಕ್ಕು ಇದು ಹೌದಾ ನೆಕ್ಸ್ಟ್ ಏನಪ್ಪ ಅಂದ್ರೆ ಆಗ್ತೈತಲ್ಲ ಇವ್ರನ್ನ ನೇಮಕ ಮಾಡೋರು ಯಾರಪ್ಪಾ ಅಂದ್ರೆ ರಾಷ್ಟ್ರಪತಿಗಳು ಯಾರ್ರಿ ರಾಷ್ಟ್ರಪತಿಗಳು ಇವ್ರನ್ನ ನೇಮಕ ಮಾಡ್ತಾರ ರಾಷ್ಟ್ರಪತಿಗಳು ಏನಪ್ಪಾ ಅಂದ್ರೆ ಇವ್ರನ್ನ ನೇಮಕ ಮಾಡ್ತಾರ ಇವ್ರನ್ನ ಇವ್ರನ್ನ ಏನಾದ್ರೂ ರಿಮೂವ್ ಮಾಡ್ಬೇಕಂದ್ರೆ ಇವ್ರನ್ನ ಪದಚಿತ ಮಾಡ್ಬೇಕು ತೆಗಿಬೇಕ ಹಾಕ್ಬೇಕಾಗಿತ್ತು ಏನಪ್ಪಾ ಅಂದ್ರೆ ಇವ್ರನ್ನು ಆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನ ಯಾವ ತರ ನಾವು ಹಾಕ್ತಿವಲ್ಲ ಆ ಒಂದು ಏನಪ್ಪಾ ಅಂದ್ರೆ ಪುರುಷರ ಫಾಲೋ ಮಾಡ್ಬೇಕು ಅದೇ ರೀತಿ ಈಗ ಈಗ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಬೇಕು ಒಂದು ಸಮಿತಿ ಮಾಡಿದಾರೆ ಒಂದು ಸಮಿತಿ ಇರಬೇಕು ಹೌದಾ ಸಮಿತಿ ಆ ಸಮಿತಿ ಯಾರನ್ನ ಒಳಗೊಂಡಿರ್ತಾ ಅಂದ್ರೆ ಒಂದು ಪಿ ಎಂ ಅವ್ರನ್ನ ಹೌದಾ ಇನ್ನೊಂದು ಇದೊಂದು ಏನಪ್ಪಾ ಅಂದ್ರೆ ಜೆ ಅವ್ರನ್ನ ಹೌದಾ ಸಿ ಜೆ ಅವ್ರನ್ನ ಇನ್ನೊಂದ್ ಯಾರಪ್ಪ ಅಂದ್ರೆ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ಪಕ್ಷದ ನಾಯಕ ನಾಯಕರು ಹೌದಾ ಆ ಸಮಿತಿ ಯಾರನ್ನ ಕೊಡಪ್ಪ ಅಂದ್ರೆ ಸಮಿತಿ ಮಾಡಿದಾರ ಈ ಸಮಿತಿ ಯಾರನ್ನ ಒಳಗೊಂಡ್ ಒಂದು ಪಿ ಎಂ ಅವರು ಒಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿರೋಧ ಪಕ್ಷದ ನಾಯಕರು ಇವರು ಮೂರು ಕೂಡಿ ಒಂದು ಸಮಿತಿ ಇರ್ತದೆ ಅವ್ರು ಏನಪ್ಪಾ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡುವಂತ ಒಂದು ಪ್ರೊಸೀಜರ್ ಇದು ಹೌದಾ ಇಷ್ಟ ಏನಪ್ಪಾ ಅಂದ್ರೆ ಇತರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಲಿ ಈಗ ನೋಡ್ರಿ ಈ ತರ ಕ್ವಶನ್ ಅಂದ್ರೆ ರಾಷ್ಟ್ರೀಯ ಮತದಾರರ ದಿನ ರಾಷ್ಟ್ರೀಯ ಮತದಾರರನ್ನ ಯಾವತ್ತ ಆಚರಣೆ ಮಾಡ್ತೀರಪ್ಪ ಅಂದ್ರೆ ಜನವರಿ ಇಪ್ಪತ್ ಐದು ಜನವರಿ ಇಪ್ಪತ್ತೈದು ಇತ್ತೊಂಬತ್ತೆ ಡಿಸ್ಕಶನ್ ಮಾಡಿವೆ ಅಂತ ನಿಮ್ಗೆ ಗೊತ್ತಾಗಬೇಕು ಹೌದಾ ಜನವರಿ ಇಪ್ಪತ್ತೈದು ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಪ್ರಶಸ್ತಿಗಳ ಮತ್ತ ಬಿ ಸಿ ರಾಯ್ ಪ್ರಶಸ್ತಿ ಯಾವ್ದ್ರಿ ಬಿ ಸಿ ರಾಯ್ ಬಿ ಸಿ ರಾಯ್ ನೋಡ್ರಿ ಆ ಇವ್ರು ಹುಟ್ಟಿದಂತಕ ದಿನ ಅಂದ್ರೆ ಫಸ್ಟ್ ಜುಲೈ ಫಸ್ಟ್ ಜುಲೈ ಜುಲೈ ಒಂದನೇ ತಾರೀಕು ಇವರು ಹುಟ್ಟಿದರ್ತಕ ದಿನ ಅದು ಅವರ ಹುಟ್ಟಿದ ಹುಟ್ಟಿದರ್ತಕ ದಿನ ಆ ದಿನ ಅಂದ್ರೆ ರಾಷ್ಟ್ರೀಯ ವೈದ್ಯರ ದಿನ ಅಂತ ಆಚರಣೆ ಮಾಡ್ತೀವ್ ರಾಷ್ಟ್ರೀಯ ರಾಷ್ಟ್ರೀಯ ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ಹಾಗಾದ್ರೆ ಈ ಒಂದು ಬಿ ಸಿ ರಾಯ್ ಪ್ರಶಸ್ತಿಯನ್ನ ಯಾವ ಕ್ಷೇತ್ರ ಅಂದ್ರೆ ಔಷಧಿ ಮೆಡಿಸಿನ್ ಔಷಧಿ ಕ್ಷೇತ್ರಕ್ಕ ಇದು ಮಾಡಿರ್ತಾರಲ್ಲ ಅತಿ ಹೆಚ್ಚು ಸಾಧನೆ ಮಾಡಿರ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಈ ಪ್ರಸಸ್ತಿಯನ್ನ ನೀಡ್ತೀನೋ ಬಿ ಬಿಸಿ ರಾಯ್ ಪ್ರಸಿನ ನೆಡ್ತಿವಿ ಇತ್ತೀಚಿಗೆ ಏನಪ್ಪಾ ಅಂದ್ರೆ ಈ ಒಂದು ಏನೈತಲ್ಲ ಈ ಬಿಸಿ ರಾಯ್ ಪ್ರಸಸ್ತಿಯನ್ನು ಯಾವ ಯಾವ ಕ್ಷೇತ್ರಕ್ಕೆ ಕೊಡ್ತಾರಪ್ಪ ಅಂದ್ರೆ ಅದು ಔಷಧಿ ಕ್ಷೇತ್ರ ಯಾವುದು ಅದು ಔಷಧಿ ಕ್ಷೇತ್ರ ಕ್ವಶನ್ ಕೇತನ ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಆ ದಿನವನ್ನ ಏನ್ ಆಚರಣೆ ಮಾಡ್ತೀವಿ ರಾಷ್ಟ್ರೀಯ ವೈದ್ಯ ದಿನ ಅದೇ ದಿನ ಈ ಪ್ರಶಸ್ತಿ ನಾವು ಅವರಿಗೆ ಕೊಡ್ತೀವಿ ಹೌದಾ ಈ ಒಂದು ಕೊಡ್ತೀವಿ ಅಷ್ಟೇ ನೆನಪಿರ್ಲಿ ಇಲ್ಲಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಕ್ವಶನ್ ಇದೆ ಇಲ್ಲಿ ಪತ್ರಿಕೋದ್ಯಮ ಅಂತ ಒಂದು ಪಡೆದು ಪತ್ರಿಕೋದ್ಯಮ ಹಾಗಾದ್ರೆ ಪತ್ರಿಕೋದ್ಯಮ ನೋಡ್ರಿ ಅಂದ್ರೆ ಇದೇನು ಜರ್ನಲಿಸಂ ಈ ಒಂದು ಪ್ರಶಸ್ತಿ ಯಾರಪ್ಪ ಅಂದ್ರೆ ಪುಲಿರ್ಜರ್ ಅಂತ ಪುಲ್ಡ್ಜರ್ ಪ್ರಶಸ್ತಿ ಪುಲ್ಜರ್ ಪ್ರಶಸ್ತಿ ಏನಪ್ಪಾ ಅಂದ್ರೆ ನಾವು ಪತ್ರಿಕೋದ್ಯಮಕ್ಕೆ ಯಾರು ಅತಿ ಹೆಚ್ಚು ಸಾಧನೆ ಮಾಡಿತ್ತಲ್ಲ ಅವ್ರಿಗೆ ಈ ಪ್ರಶಸ್ತಿ ಕೊಡ್ತೀವಿ ಹೌದಾ ಹಾಗಾದ್ರೆ ಇಲ್ಲಿ ನೋಡ್ರಿ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಯಾರು ಕೊಟ್ರಪ್ಪ ಅಂದ್ರೆ ಫೈಮೀದಾ ಅಜಿಮತ್ವ ಯಾರೀ ಫೈಮೀದಾ ಅಜೀಂ ಅಜೀಂ ಇವರು ಬಾಂಗ್ಲಾದೇಶ ಬಾಂಗ್ಲಾದೇಶ ಬಾಂಗ್ಲಾದೇಶವರು ಇವರು ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರದರ್ಶನ ಕೊಟ್ಟಾರೆ ಇತ್ತೀಚೆಗೆ ಯಾರು ಕೊಟ್ಟು ಸ್ವಲ್ಪ ಅಭೇ ಮಾಡಿಕೊಡ್ರಿ ನೀವು ಪತ್ರಿಕೋದ್ಯಮ್ ಕೊಡ್ತಾರೆ ಅದು ಪ್ರಿಜರ್ ಅದೇ ಪ್ರಿಜ್ಕರ್ ಪ್ರಶಸ್ತಿ ಬರತ್ರಿ ಮತ್ತೆ ಪ್ರಿಡ್ ಕರ್ ಫ್ರಿಜ್ಕರ್ ಅಂತ ಬರುತ್ತೆ ಇದೇಪ್ಪ ಅಂದ್ರೆ ವಾಸ್ತುಶಿಲ್ಪದ ನೋಬೆಲ್ ಅಂತ ಕರಿತಾರ ಯಾವ್ದ್ರಿ ವಾಸ್ತು ವಾಸ್ತುಶಿಲ್ಪದ ಶಿಲ್ಪದ ನೋಬೆಲ್ ಇದು ನೋಬೆಲ್ ಹೌದಾ ಇದನ್ನ ವಾಸ್ತುಶಿಲ್ಪದ ಕ್ಷೇತ್ರ ಅಂದ್ರೆ ಆರ್ಕಿಟೆಕ್ಚರ್ ಅಂತ ಬರುತ್ತೆ ಆರ್ಕಿಟೆಕ್ಚರ್ ಅಲ್ಲಿ ಯಾರು ಅತಿ ಹೆಚ್ಚು ಸಾಧನೆ ಮಾಡಿರ್ತಾರಲ್ಲ ಅವ್ರಿಗೆ ಪ್ರಿಜ್ಕರ್ ಅವಾರ್ಡ್ ಅಂತ ಕೊಡ್ತಾರೆ ಪ್ರಿಜ್ಕರ್ ಅವಾರ್ಡ್ ಅಂತ ಕೊಡ್ತಾರೆ ಇತ್ತೀಚೆಗೆ ಅಂದ್ರೆ ಬಂದ್ರೆ ಡೇವಿಡ್ ಚಿಪ್ಪರ್ ಪಿಲ್ ಅಂತ ಬರ್ತಾರೆ ಓಕೆ ಡೇವಿಡ್ ಚಿಪ್ಪರ್ ಪಿಲ್ ಅಂತ ಬರ್ತಾರೆ ಇದನ್ನ ಇತ್ತೀಚೆಗೆ ಪ್ರಸ್ತುತಿ ಕೊಟ್ಟರೆ ಒಂದ್ಸಲ ನೋಡ್ರಿ ಚೆಕ್ ಮಾಡ್ಕೊಡೋದನ್ನ ಕರೆಕ್ಟ್ ಸರಿ ಅಂತ ಹೇಳಿ ಹೌದಾ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ಪರಿಸರ ಅಂತ ಬರುತ್ತೆ ಯಾವ್ದ್ರೆ ಪರಿಸರ ಹೌದಾ ಈ ಪರಿಸರ ಕ್ಷೇತ್ರಕ್ಕೆ ಕೊಡುವಂತ ಯಾವಪ್ಪ ಅಂದ್ರೆ ಒಂದು ರೈಟ್ ಲೈವ್ಲಿವುಡ್ ರೈಟ್ ಲೈವ್ಲಿ ಲೈವ್ಲಿ ವುಡ್ ಅಂತ ಬರುತ್ತೆ ರೈಟ್ಲಿ ಲವ್ಲಿ ಅಂದ್ರೆ ಯಾವ ಕ್ಷೇತ್ರ ಕೊಡ್ತಾರಪ್ಪ ಅಂದ್ರೆ ಅದನ್ನು ಕೂಡ ಪರಿಸರ ಕ್ಷೇತ್ರ ಕೊಡ್ತಾರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟೇಲರ್ ಅವನ್ ಅಂತ ಬರುತ್ತೆ ಟೇಲರ್ ಟೇಲರ್ ಪ್ರಶಸ್ತಿ ಪ್ರಶಸ್ತಿ ಅದನ್ನು ಕೂಡ ಏನಪ್ಪಾ ಅಂದ್ರೆ ಈ ಪರಿಸ್ಥಿತಿ ಪರಿಸರ ಕ್ಷೇತ್ರಕ್ಕೆ ಯಾರು ಅವ್ರು ಕೊಡ್ತಾರೆ ನೆಕ್ಸ್ಟ್ ವಿಟ್ಲೆ ಅವಾರ್ಡ್ ಅಂತ ಕೊಡ್ತೇವೆ ಯಾವ್ದ್ರಿ ವಿಟ್ಲೆ ವಿಟ್ಲೆ ಅವಾರ್ಡ್ ವಿಟ್ಲೆ ಅವಾರ್ಡ್ ಇದನ್ನ ಕೂಡ ಗ್ರೀನ್ ಆಸ್ಕರ್ ಅಂತ ಕರಿತೇವೆ ಇದು ಕೂಡ ಪರಿಸರ ಕ್ಷೇತ್ರಕ್ಕೆ ಯಾರು ಇದ್ರು ಮಾಡ್ತಾರಲ್ಲ ಅವ್ರಿಗೆ ಕೊಡ್ತಾರೆ ಅಂದ್ರೆ ಚಾಂಪಿಯನ್ ಆಫ್ ದಿ ಅರ್ತ್ ಚಾಂಪಿಯನ್ ಆಫ್ ದಿ ಅರ್ತ್ ಓಕೆ ಚಾಂಪಿಯನ್ ಆಫ್ ದಿ ಈಚೆಗೆ ಪೂರ್ಣ ದೇವಿ ಆಶಾ ಪೂರ್ಣ ದೇವಿ ಅಂತ ಯಾರೋ ಬರ್ತಾ ಯಾರಪ್ಪ ಅಂದ್ರೆ ಪೂರ್ಣಿಮಾ ಅಂತ ಸಮಥಿಂಗ್ ಯಾರೋ ಬರ್ತಾರ ಅವ್ರಿಗೆ ಕೊಡ್ತಾರ ಇದನ್ನು ಕೂಡ ಪರಿಸರ ಕ್ಷೇತ್ರಕ್ಕೆ ಯಾರು ಅತಿ ಹೆಚ್ಚು ಸಾಧನೆ ಮಾಡಿರ್ತಾರಲ್ಲ ಅವರಿಗೆ ಇವು ಒಂದು ರೈಟ್ ಲೈವ್ಲಿವುಡ್ ನೆಕ್ಸ್ಟ್ ಯಪ್ಪ ಟೇಲರ್ ಪ್ರಶಸ್ತಿ ನೆಕ್ಸ್ಟ್ ವಿಟ್ಲೆ ಅವಾರ್ಡ್ ನೆಕ್ಸ್ಟ್ ಏನಪ್ಪ ಗ್ರೀನ್ ಆಸ್ಕರ್ ಅಂತ ಕರಿತಾರ ಚಾಂಪಿಯನ್ ಆಫ್ ದಿ ಅರ್ಥ ಇದು ಮೂರು ನಾಲ್ಕು ಪ್ರಶಸ್ತಿನ ಪರಿಸರ ಕ್ಷೇತ್ರಕ್ಕೆ ಯಾರು ಅತಿ ಹೆಚ್ಚು ಏನಪ್ಪ ಸಾಧನೆ ಮಾಡಿ ಅವ್ರಿಗೆ ಕೊಡುವಂತ ಪ್ರಶಸ್ತಿ ಇದು ಹೌದಾ ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಸಂಗೀತ ಹೌದಾ ಸಂಗೀತ ಸಂಗೀತ ಅಂದ್ರೆ ಒಂದು ಗ್ರಾಮೀ ಅವಾರ್ಡ್ ಅಂತ ಬರ್ತದೆ ಯಾವ್ದ್ರಿ ಗ್ರಾಮಿ ಪ್ರಶಸ್ತಿ ಪ್ರಶಸ್ತಿ ಇನ್ನ ಅತಿ ಹೆಚ್ಚು ಗ್ರಾಮೀಣ ಪ್ರಶಸ್ತಿ ಅಂತ ಬರುತ್ತೆ ಈ ಗ್ರಾಮೀಣ ಪ್ರಶಸ್ತಿನ ಇತ್ತೀಚೆಗೆ ಸಂಗೀತ ಪ್ರಶಸ್ತಿ ಕೊಡ್ತಾರೆ ಇಲ್ಲಿ ಒಂದು ಫೇಮಸ್ ಏನಪ್ಪಾ ಅಂದ್ರೆ ಒಬ್ಬರು ವ್ಯಕ್ತಿ ಬರ್ತಾರ ಮೂರು ಬಾರಿ ಗ್ರಾಮೀಣ ಪ್ರಶಸ್ತಿ ಅದ್ರ ರಿಕಿ ತೇಜ್ ಅಂತ ಬರ್ತಾರೆ ರಿಕಿ ತೇಜ್ ಇವರಿಗೆ ಮೂರು ಬಾರಿ ಗ್ರಾಮೀ ಪ್ರಶಸ್ತಿ ತಗೊಂಡಾರ ಅಷ್ಟು ಪದ್ಧತಿ ಗೊತ್ತಿಲ್ಲ ಗ್ರಾಮೀ ಪ್ರಶಸ್ತಿ ಯಾವೊಂದು ಕ್ಷೇತ್ರ ಕೊಡ್ತಾರಪ್ಪ ಅಂದ್ರೆ ಅದು ಔಷಧಿ ಅದು ಸಂಗೀತ ಕ್ಷೇತ್ರಕ್ಕೆ ಸಂಗೀತ ಕ್ಷೇತ್ರಕ್ಕೆ ಅದೇ ರೀತಿ ನೆಕ್ಸ್ಟ್ ನೋಡ್ರಿ ಇದು ಆನ್ಸರ್ ಯಾವ ಬಿ ರಾಯ್ ಪ್ರಶಸ್ತಿ ಯಾವ ಕ್ಷೇತ್ರ ಕೊಡ್ತಾರಪ್ಪ ಅಂದ್ರೆ ಅದು ಔಷಧಿ ಕ್ಷೇತ್ರ ಕೊಡ್ತಾರೆ ಔಷಧಿ ಕ್ಷೇತ್ರ ಕೊಡ್ತಾರೆ ನೋಡ್ರಿ ಇಲ್ಲಿ ನೋಡ್ರಿ ಕೇಂದ್ರ ಸರ್ಕಾರವು ಭಾರತದ ಏಕತೆ ಮತ್ತು ಸಮಗ್ರತೆಗೆ ಕೊಡುಗೆ ನೀಡುವ ಕ್ಷೇತ್ರದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಯಾರ ಹೆಸರಿನಲ್ಲಿ ಸ್ಥಾಪಿಸಲಾಗಿದೆ ಭಾರತದ ಏಕತೆ ಭಾರತದ ಏಕತೆ ಅಂತ ಬರುತ್ತೆ ಏಕತೆ ಯುನಿಫಿಕೇಶನ್ ಆಫ್ ಇಂಡಿಯಾ ಅಂತ ಬರುತ್ತೆ ಅಂದ್ರೆ ಭಾರತದ ಏಕೀಕರಣ ಅಂತ ಬರುತ್ತೆ ಸೊ ಇಲ್ಲಿ ನೋಡ್ರಿ ಏಕತೆಗೆ ಏಕತೆ ಸಮರ್ಪಣೆ ಅಂದ್ರೆ ಇದನ್ನ ಯಾರು ಹೆಸರನ್ನ ಕೊಡ್ತಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭ ಪಟೇಲ್ ಯಾರ್ರಿ ಸರ್ದಾರ್ ಸರ್ದಾರ್ ವಲ್ಲಭಾಯಿ ಭಾಯಿ ಪಟೇಲ್ ಅಂತ ಕರೀತಾರ ಇವ್ರ ಏನಪ್ಪ ಅಂದ್ರೆ ಭಾರತದ ಏಕೀಕರಣದ ಪಿತಾಮಹ ಏಕೀಕರಣದ ಪಿತಾಮಹ ಮಹ ಅಂತ ಕೂಡ ಕರೀತಾರ ಏಕೀಕರಣ ಅಂದ್ರೆ ಭಾರತ ಏನಪ್ಪ ಒಡೆದು ಹಂಚಿ ಹೋಗಿರ್ತದ ಅವಾಗ ಏನಪ್ಪಾ ಅಂದ್ರೆ ಇದನ್ನ ಎಲ್ಲವೂ ಕೂಡ ಇಪ್ಪತ್ತೆಂಟು ಪ್ಲಸ್ ಎಂಟು ರಾಜ್ಯ ಪ್ರಸಲ್ಲ ಇವನ್ನೆಲ್ಲವೂ ಸೇರಿ ಅಂದ್ರೆ ಜುನಾಗಢ ಆಗಿರ್ಬೋದು ಮತ್ತೆ ಏನಪ್ಪಾ ಹೈದರಾಬಾದ್ ಆಗಿರ್ಬೋದು ನೆಕ್ಸ್ಟ್ ಅಂದ್ರೆ ಕಾಶ್ಮೀರ ಇವ್ರ ಮೂರು ಬಿಟ್ಟು ಉಳಿದ ಸೇರ್ಪಡೆ ಸೇರ್ಪಡೆ ಆಗ್ತಾವ ಆಮೇಲೆ ಇವನಪ್ಪ ಅಂದ್ರೆ ಮೂರು ಜನ ಸೇರ್ಪಡೆ ಮಾಡ ಅವರು ಏನಪ್ಪಾ ಅಂದ್ರೆ ಒಂದು ಜನಾದೇಶದ ಮುಖಾಂತರ ಒಂದೇನಪ್ಪ ಅಂದ್ರೆ ಪೊಲೀಸ್ ಕಾರ್ಯಾಚರಣೆ ಮುಖಾಂತರ ಒಂದೇನಪ್ಪ ಅಂದ್ರೆ ಇನ್ಸ್ಟ್ರೂಮೆಂಟ್ ಆಫ್ ಪೊಸೆಷನ್ ಮುಖಾಂತರ ಇವ್ರ ಮೂರು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಅತಿ ಹೆಚ್ಚು ಕಾರ್ಯ ಮಾಡಿದವರು ಯಾರಪ್ಪ ಅಂದ್ರೆ ಸಮಿಶ್ರದವರು ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅದಕ್ಕೆ ಫಾದರ್ ಆಫ್ ಯೂನಿಫಿಕೇಶನ್ ಯುನಿಫಿ ಇಂಡಿಯನ್ ಯುನಿಫಿಕೇಶನ್ ಅಂತ ಕರಿತಾರೆ ಅಂದ್ರೆ ಭಾರತದ ಏಕೀಕರಣದ ಪಿತಾಮ ಅಂತ ಕೂಡ ಇವನ್ನ ಕರೀತಾರೆ ಹಾಗಾದ್ರೆ ಇವ್ರನ್ನ ಭಾರತದ ಬಿಸ್ಮಾರ್ಕ್ ಅಂತ ಕರೀತಾರ ಭಾರತದ ಬಿಸ್ಮಾರ್ಕ್ ಬಿಸ್ಮಾರ್ಕ್ ಅಂತ ಕೂಡ ಕರೀತಾರೆ ಅದೇ ರೀತಿ ಏನಪ್ಪಾ ಅಂದ್ರೆ ಇವ್ರನ್ನ ಉಕ್ಕಿನ ಮನುಷ್ಯ ಉಕ್ಕಿ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ ಮನುಷ್ಯ ಅಂತ ಕರಿತಾರೆ ಉಕ್ಕಿನ ಮನುಷ್ಯ ಅಂತ ಕರಿತಾರೆ ಇಲ್ಲಿ ನೋಡ್ರಿ ಇವ್ರು ಹುಟ್ಟಿರ್ತಕ್ಕಂತ ದಿನ ಡಿಸೆಂಬರ್ ಮೂವತ್ತೊಂದು ತರ್ಟಿ ಫಸ್ಟ್ ಡಿಸೆಂಬರ್ ತರ್ಟಿ ಫಸ್ಟ್ ಡಿಸೆಂಬರ್ ಏನಂತ ನೋಡ್ರಿ ಭಾರತ ಏಕತೆ ಅದೇ ಭಾರತದ ಭಾರತದ ಏಕತೆ ದಿನ ಭಾರತದ ಐಕ್ಯತಾ ದಿನ ಐಕ್ಯತಾ ತ ದಿನ ಅಂತ ಆಚರಣೆ ಮಾಡ್ತೀವಿ ಓಕೆ ಬೈ ಭಾರತ ಐಕ್ಯ ದಿನ ಡಿಸೆಂಬರ್ ಮೂವತ್ತೊಂದೇ ತಾರೀಕು ಆಚರಣೆ ಮಾಡ್ತೀವಿ ಇವರು ಹುಟ್ಟಿರ್ತಕ್ಕಂಥ ದಿನ ಯಾಪಂದ್ರೆ ಭಾರತದ ಏಕತೆಯ ದಿನ ಅಂತ ಕರಿತಾರೆ ಇಲ್ಲಿ ನೋಡ್ರಿ ಇಷ್ಟು ಸ್ವಲ್ಪ ಇನ್ಫಾರ್ಮೇಶನ್ ಬೇಕು ಅಂತ ಅದೇ ರೀತಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಈ ಯಾವುದು ಹತ್ತೊಂಬತ್ ನೂರ ನಲ್ವತ್ತಾರಲ್ಲಿ ಇಂಟೀರಿಯಂ ಇಂಟೀರಿಯ ಇಂಟೀರಿಯಂ ಗೌರ್ಮೆಂಟ್ ಬರುತ್ತೆ ಅಂದ್ರೆ ತಾತ್ಕಾಲಿಕ ಆಗಿನ ಮೂಮೆಂಟ್ ಅಲ್ಲಿ ತಾತ್ಕಾಲಿಕ ಸರ್ಕಾರ ಜಾರಿಗೆ ಬಂದಿರತ್ತೆ ಅವಾಗ ಹದಿನಾಲ್ಕು ಜನ ಏನಪ್ಪಾ ಅಂದ್ರೆ ಹದಿನಾಲ್ಕು ಜನ ಮಿನಿಸ್ಟರ್ ಇರ್ತಾರೆ ಹದಿನಾಲ್ಕು ಜನ ಮಿನಿಸ್ಟರ್ ಇರ್ತಾರಲ್ಲ ಹದಿನಾಲ್ಕು ಜನ ಮಿನಿಸ್ಟರ್ ಇರ್ತಾರ ಈ ಹದ್ನಾಲ್ಕು ಜನ ಮಿನಿಸ್ಟರ್ ಅಲ್ಲಿ ಹಾಗಾದ್ರೆ ಭಾರತದ ಮೊದಲ ಭಾರತದ ಮೊದಲ ಗೃಹ ಮಂತ್ರಿ ಆಗಿ ಕೆಲಸ ಮಾಡ್ತಾರೆ ಗೃಹ ಮಂತ್ರಿ ಗೃಹ ಮಂತ್ರಿ ಅವಾಗ ಇಂಟಿ ತಾತ್ಕಾಲಿಕ ತಾತ್ಕಾಲಿಕ ಸರ್ಕಾರ ಗೃಹ ಮಂತ್ರಿ ಮತ್ತು ಪ್ರಚ ಏನು ಪ್ರಚಾರ ಅಂತ ಬರುತ್ತೆ ಪ್ರಚಾರ ಮತ್ತು ಕಮ್ಯುನಿಕೇಶನ್ ಅಂತ ಬರುತ್ತೆ ಅದ್ರದ್ದು ಏನಪ್ಪಾ ಅಂದ್ರೆ ಫಸ್ಟ್ ಅಹ್ ಎರಡು ಎರಡು ಮಂತ್ರಿಗಳಾಗಿತ್ತು ಒಂದು ಗೃಹ ಮಂತ್ರಿ ಆಗಿರ್ತಾರ ಇನ್ನೊಂದು ಏನಪ್ಪಾ ಅಂದ್ರೆ ಈ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಬ್ರಾಡ್ಕಾಸ್ಟಿಂಗ್ ಅಂತ ಬರುತ್ತಿಲ್ಲ ಪ್ರಚಾರ ಅಂತ ಹೇಳಿ ಅದ್ರದ್ದು ಕೂಡ ಏನಪ್ಪಾ ಅಂದ್ರೆ ಫಸ್ಟ್ ಪೈಲ ಅಧ್ಯಕ್ಷ ಆಗುತ್ತೆ ಅದೇ ರೀತಿ ಈ ಏನಪ್ಪಾ ಅಂದ್ರೆ ಸಂವಿಧಾನದ ಸಂವಿಧಾನ ರಚನಾ ಸಮಿತಿ ಅಂತ ಬರುತ್ತೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಒಳಗಡೆ ಏನಪ್ಪ ಅಂದ್ರೆ ಹದಿನೇಳು ಜನ ಇರ್ತಾರೆ ಹದಿನೇಳು ಜನ ಇರ್ತಾರಲ್ಲ ಹದಿನೈದು ಜನರಲ್ಲಿ ಇವರು ಅಧ್ಯಕ್ಷ ಅಧ್ಯಕ್ಷರಾಗಿರ್ತಾರಪ್ಪ ಯಾವ ಸಮಿತಿ ಸಮಿತಿಗಳು ಬರ್ತಾವೆ ಸಮಿತಿಗಳು ಆ ಸಮಿತಿ ಟೋಟಲ್ ಹದಿನೈದು ಸಮಿತಿ ಇರ್ತಾವ ಆ ಒಳಗಡೆ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳ ಸಮಿತಿ ಸಮಿತಿ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರಾಗಿರ್ಪ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ತಾರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅದೇ ರೀತಿ ಏನಪ್ಪಾ ಅಂದ್ರೆ ಇಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಉಪ ಸಮಿತಿ ಸಮಿತಿ ಮೂಲಭೂತ ಹಕ್ಕುಗಳ ಉಪ ಸಮಿತಿ ಅಧ್ಯಕ್ಷ ಉಪ ಸಮಿತಿ ಅಧ್ಯಕ್ಷ ಅಂದ್ರೆ ಜೆ ಪಿ ಕುಪಲಾಣಿ ಯಾವ್ರಿ ಜೆ ಪಿ ಕೃಪಲಾನಿ ಜೆ ಪಿ ಕುಪಲಾಣಿ ಮೂಲಭೂತ ಹಕ್ಕು ಏನಪ್ಪಾ ಅಂದ್ರೆ ಅಹ್ ಉಪ ಸಮಿತಿ ಅಧ್ಯಕ್ಷರು ಜೆ ಪಿ ಕುಪಲಾಣಿ ಆಗಿರ್ತಾರೆ ಇಷ್ಟು ಪಾರ್ಮೇಷನ್ ಗೊತ್ತಿರಲಿ ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಮಾತಾಡ್ತಾ ಹೋದಾಗ ಏನಪ್ಪಾ ಅಂದ್ರೆ ಆ ಇಲ್ಲಿ ನೋಡ್ರಿ ಆ ಗುಜರಾತ್ ರಾಜ್ಯದ ಕೇವಡಿ ಅಂತ ಒಂದು ಪ್ಲೇಸ್ ಬರುತ್ತೆ ಗುಜರಾತ್ ರಾಜ್ಯದಲ್ಲಿ ಕೇವಡಿ ನರ್ಮದಾ ನದಿ ಬಂದ್ರೆ ಇವ್ರದು ಒಂದ್ ನೂರ ಎಂಟು ಅಡಿ ಎಷ್ಟ್ರಿ ಒಂದೂರ ಎಂಟು ಅಡಿ ಎತ್ತರದ ಒಂದೂರ ಅಡಿ ಒಂದೂರ ಎಂಟು ಅಲ್ಲ ಸಾರಿ ಅಹ್ ಒಂದೂರ ಎಂಬತ್ತೆರಡು ಎಷ್ಟ್ರಿ ಒಂದ್ ನೂರ ಎಂಬತ್ತೆರಡು ಒಂದೂರ ಎಂಬತ್ತೆರಡು ಅಡಿ ಎತ್ತರದ ಏನಪ್ಪಾ ಅಂದ್ರೆ ಒಂದು ಮೂರ್ತಿಯನ್ನ ಮಾಡಿದಾರ ಅದಕ್ಕೆ ಏನಪ್ಪಾ ಅಂದ್ರೆ ಸ್ಟ್ಯಾಚ್ಯೂ ಆಫ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಹೆಸರು ಕೊಟ್ಟ ಸ್ಟ್ಯಾಚು ಆಫ್ ಯೂನಿಟಿ ಸ್ಟ್ಯಾಚು ಆಫ್ ಯೂನಿಟಿ ಕೇಳಪ್ಪ ಅಂದ್ರೆ ಗುಜರಾತಿನ ಕೆ ವಡಿ ಅಂತ ಪ್ಲೇಸ್ ಬರುತ್ತೆ ಯಾವ್ರಿ ಯಾವ ನದಿ ಅಂದ್ರೆ ಅದು ನರ್ಮದಾ ನದಿ ಇಷ್ಟ ಬಗ್ಗೆ ನಿಮ್ಗ ಗೊತ್ತಿರ್ ಹೌದಾ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡ್ರಿ ಬಾಲಗಂಗಾಧರ್ ತಿಲಕ ಇತ್ತೀಚೆಗೆ ಬಾಲಗಂಗಾಧರ್ ತಿಲಕ್ ಪ್ರಶಸ್ತಿಯನ್ನ ಯಾರಿಗೆ ಕೊಟ್ಟರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ತಿಲಕ್ ಬಾಲಗಂಗಾ ಮೋದಿ ಹೌದಾ ನರೇಂದ್ರ ಮೋದಿ ಅವರಿಗೆ ಏನಪ್ಪ ಅಂದ್ರೆ ಇತ್ತೀಚೆಗೆ ಬಾಲಗಂಗಾಧರ್ ತಿಲಕ್ ಪ್ರಶಸ್ತಿಯನ್ನ ಕೊಟ್ಟರು ಹೌದಾ ಅದೇ ರೀತಿ ನೋಡ್ರಿ ಇಲ್ಲಿ ಬಿ ಆರ್ ಅಂಬೇಡ್ಕರ್ ಅದಾರ ಓಕೆ ಅವ್ರು ಗೊತ್ತ ನಿಮ್ ಕರಡು ಸಮಿತಿ ಕರ ಕರಡು ಕರಡು ಸಮಿತಿಯ ಅಧ್ಯಕ್ಷ ಆಗಿರ್ತಾರೆ ಕರಡು ಸಮಿತಿಯ ಅಧ್ಯಕ್ಷ ಆಗಿರ್ತಾರ ಇವ್ರ ಏನಪ್ಪ ಭಾರತ ಶಿಲ್ಪಿ ಅಂತ ಸಂವಿಧಾನ ಶಿಲ್ಪಿ ಅಂತ ಕರಿತಾರ ಇವರು ಕ್ವಶನ್ ಕೇಳ್ತಾನೆ ಹತ್ತು ಮೂವತ್ತೆರಡನೇ ಮೂವತ್ತೆರಡನೇ ಆರ್ಟಿಕಲ್ ಏನಪ್ಪ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರಿತಾರ ಸಂವಿಧಾನ ಹೃದಯ ಅಂತ ಕರಿತಾರ ಕರಿತಾರೆ ಭಾಷಾ ರಿಪೀಟ್ ಆಯ್ತು ಪಿಶ ಕ್ವಶನ್ ಎಷ್ಟನೇ ಆರ್ಟಿಕಲ್ ಅದು ಮೂವತ್ತೆರಡನೇ ಆರ್ಟಿಕಲ್ ಓಕೆ ಗೊತ್ತಿರಲಿ ನೆಕ್ಸ್ಟ್ ನೇತಾ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಗೊತ್ತೈತಿ ನೆಕ್ಸ್ಟ್ ಕ್ವಶನ್ ನಾವು ಡಿಸ್ಕಷನ್ ಮಾಡಿವೆ ಏನಪ್ಪಾ ಅಂದ್ರೆ ಪೊಲೀಸ್ ಸ್ಮರಣಾ ದಿನ ಅಂದ್ರೆ ಪೊಲೀಸ್ ಕಮಮರೇಷನ್ ಡೇ ಅಂತ ಬರುತ್ತೆ ಓಕೆ ಏನಪ್ಪಾ ಅಂದ್ರೆ ಇದು ನೋಡ್ರಿ ಸಿ ಆರ್ ಪಿ ಎಫ್ ಯೋಧರು ಸಿ ಆರ್ ಪಿ ಎಫ್ ಕರ್ನಾಟಕ ರಿಸರ್ವ್ ಪೊಲೀಸ್ ಸಾರಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಬರುತ್ತೆ ಇದನ್ಯಪ್ಪ ಅಂದ್ರೆ ಇವರು ಭಾರತ ಮತ್ತು ಚೀನಾ ಯುದ್ಧ ಸಂದರ್ಭದಲ್ಲಿ ಓಕೆ ಅಲ್ಲಿ ಸಿಯಾಚಿನಲ್ಲಿ ಮೇಲೆ ಸಿಯಾಚಿನಲ್ಲಿ ಭಾರತ ಮತ್ತು ಚೀನಾ ಯುದ್ಧದ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಇವರು ಎಷ್ಟೋ ಒಂದು ಐವತ್ತು ಜನ ಮರಣ ಹೊಂತಾರೆ ಆರ್ ಪಿ ಎಫ್ ಯೋಧರು ಮರಣ ಹೊಂತಾರೆ ಇವ್ರು ಮರಣ ಹೊಂದಿರತಕ್ಕಂಥ ದಿನವನ್ನ ಅಂದ್ರೆ ಯಾವಾಗ್ರಿ ಟ್ವೆಂಟಿ ಫಸ್ಟ್ ಟ್ವೆಂಟಿ ಫಸ್ಟ್ ಅಕ್ಟೋಬರ್ ಅಕ್ಟೋಬರ್ ನ ನಾವೇ ಆಚರಣೆ ಮಾಡ್ತೀವಿ ಪೊಲೀಸ್ ಕಮೊಮೊರೇಷನ್ ಡೇ ಅಂತ ಆಚರಣೆ ಮಾಡದಕ್ಕೆ ಆಚರಣೆ ಮಾಡ್ತೀವಿ ನಿಮ್ಗೆ ಅರ್ಡೆ ಗೊತ್ತು ಅದೇ ತರ ಪೊಲೀಸ್ ಧ್ವಜ ದಿನ ಅಂತ ಬರುತ್ತೆ ಯಾವಾಗ ಎರಡು ಫೆಬ್ರವರಿ ಎರಡು ಫೆಬ್ರವರಿ ಯಾವಾಗ ಆಚರಣೆ ಓಕೆ ಫೆಬ್ರವರಿ ಎರಡನೇ ತಾರೀಕು ಅಂದ್ರೆ ಪೊಲೀಸ್ ಧ್ವಜ ದಿನ ಹೇಳಿ ನಾವು ಆಚರಣೆ ಮಾಡ್ತೀವಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ಓಕೆ ಇಸ್ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಡ್ರಿ ನೆಕ್ಸ್ಟ್ ನೋಡ್ರಿ ಹಾ ಇಲ್ಲಿ ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ರೀ ಕ್ವಶನ್ ಕೇತನ ಇಸ್ರೋದ ಮೇಲೆ ಕ್ವಶನ್ ಪಿಕ್ಸ್ ಇತ್ತು ಅಂದ್ರೆ ಇಸ್ರೋದ ಮೇಲೆ ಒಂದು ಕ್ವಶನ್ ಪಿಕ್ಸ್ ಇಸ್ರೋ ಮತ್ತು ಡಿಆರ್ಡಿಒ ಮೇಲೆ ಒಂದು ಕ್ವಶನ್ ಬಿರುತ್ತೆ ಯಾವ್ದ್ರಿ ಇಸ್ರೋ ಇಸ್ರೋ ಹೌದಾ ಇಸ್ರೋ ಸ್ಥಾಪನೆ ಏನಪ್ಪ ಅಂದ್ರೆ ಹದಿನೈದು ಆಗಸ್ಟ್ ಆಗಸ್ಟ್ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ನಮ್ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಕೇಂದ್ರ ಕಚೇರಿ ಅಂದ್ರೆ ಬೆಂಗಳೂರು ಬೆಂಗಳೂರು ಕೇಂದ್ರ ಕಚೇರಿ ಹೌದಾ ಇದ್ರ ಮೊದಲ ಇದ್ರ ಮೊದಲ ಅಧ್ಯಕ್ಷ ಯಾರಪ್ಪ ಅಂದ್ರೆ ಡಾಕ್ಟರ್ ಡಾಕ್ಟರ್ ವಿಕ್ರಮ್ ವಿಕ್ರಮ್ ಸಾರಾಬಾಯಿ ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಅಂತ ಕರಿತಾರೆ ಅವ್ರು ಅದೇ ಅದೇ ರೀತಿ ಮೊದಲ ಅಧ್ಯಕ್ಷ ಅಂದ್ರೆ ಡಾಕ್ಟರ್ ವಿಕ್ರಮ್ ಸರಾಬಾಯಿ ಹಾಗಾದ್ರೆ ದೀರ್ಘಾವಧಿಯ ಅಧ್ಯಕ್ಷ ಯಾರಪ್ಪ ಅಂದ್ರೆ ಡಾಕ್ಟರ್ ಸತೀಶ್ ಧವನ್ ಡಾಕ್ಟರ್ ಸತೀಶ್ ಸತೀಶ್ ಧವನ್ ಡಾಕ್ಟರ್ ಸತೀಶ್ ಧವನ್ ಏನಪ್ಪಾ ಅಂದ್ರೆ ಅಹ್ ದೀರ್ಘಾವಧಿಯ ಅಧ್ಯಕ್ಷ ಹಾಗಾದ್ರೆ ಪ್ರಸ್ತುತ ಅಧ್ಯಕ್ಷ ಯಾರ್ದಾರು ಪ್ರಸ್ತುತ ಇವತ್ತು ಯಾರಪ್ಪ ಅಂದ್ರೆ ಎಸ್ ಸೋಮನಾಥ್ ಎಸ್ ಎಸ್ ಸೋಮನಾಥ್ ಡಾಕ್ಟರ್ ಎಸ್ ಸೋಮನಾಥ್ ಸೋಮನಾಥ ಇಷ್ಟ ಏನಪ್ಪಾ ಅಂದ್ರೆ ಅಧ್ಯಕ್ಷರು ಕೇಂದ್ರ ಕಚೇರಿ ಬರತ್ ಇಲ್ಲಿ ನೋಡ್ರಿ ಇವ್ರೇನ್ ಇವ್ರ ಕೆಲಸ ಏನಪ್ಪಾ ಅಂದ್ರೆ ಉಪಗ್ರಹಗಳನ್ನ ಉಡಾವಣೆ ಮಾಡುವಂತ ಇವ್ರ ಕೆಲಸ ಉಪಗ್ರಹ ಮಾಡ್ತಾರ ಆ ಉಪಗ್ರಹಗಳನ್ನ ಏನ ಉಡಾವಣೆ ಮಾಡಿರ್ತಾರಲ್ಲ ಅವುಗಳನ್ನ ಏನಪ್ಪಾ ಅಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು ಹೌದಾ ಅವ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಎರಡು ಕೇಂದ್ರಗಳನ್ನ ಮಾಡಿದಾರ ಕಂಟ್ರೋಲ್ ಫೆಸಿಲಿಟಿ ಫೆಸಿಲಿಟಿ ಅಂತ ಕರಿತಾರೆ ಅವನ್ನ ಅವುಗಳನ್ನ ಎಲ್ಲಿ ಮಾಡಿದಾರಪ್ಪಾ ಅಂದ್ರೆ ಒಂದು ಒಂದು ಹಾಸನ್ ಹಾಸನ್ ಇದು ಕರ್ನಾಟಕ ರೈಟ್ ಕರ್ನಾಟಕ ಒಂದು ಭೂಪಾಲ್ ಭೂಪಾಲ್ ಇಲ್ಲಿ ಅಂದ್ರೆ ಮಧ್ಯಪ್ರದೇಶ್ ಭೂಪಾಲ್ ಮಧ್ಯಪ್ರದೇಶ ಒಂದು ಹಾಸನ ಒಳಗಡೆ ಇಲ್ಲಿ ಕರ್ನಾಟಕ ಭೂಪಾಲ್ ಮಧ್ಯಪ್ರದೇಶ ಇವ್ ಎರಡು ಏನಪ್ಪಾ ಅಂದ್ರೆ ಕಂಟ್ರೋಲಿಂಗ್ ಫೆಸಿಲಿಟಿ ಯಾವ್ದು ಏನಪ್ಪಾ ಅಂದ್ರೆ ಹಾಸನ ಕರ್ನಾಟಕ ಒಂದು ಭೂಪಾಲ್ ಅಹ್ ಮಧ್ಯಪ್ರದೇಶ ಇವೆ ಕಂಟ್ರೋಲಿಂಗ್ ನೋಡ್ರಿ ಕ್ಯಾನ್ ಇಸ್ರೋ ಕಂಟ್ರೋಲ್ ಫೆಸಿಲಿಟಿ ಅಂದ್ರೆ ಇಲ್ಲೇ ಕುತ್ಕೊಂಡು ನಾವೇನು ಸೆಟ್ಲೈಟ್ ಕಳಿಸಿರ್ತಿಲ್ಲ ಅದನ್ನ ಕಂಟ್ರೋಲ್ ಮಾಡುವಂತ ಒಂದು ಸೆಂಟರ್ ಇವು ಒಂದು ಹಾಸನ ಒಂದು ಭೂಪಾಲ್ ಮಧ್ಯಪ್ರದೇಶ್ ಭೋಪಾಲ್ ಮಧ್ಯಪ್ರದೇಶ್ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲಿ ಸ್ವಲ್ಪ ಕ್ವಶನ್ ಕೇತನ ಹೌದಾ ಕ್ವಶನ್ ಕೇತನ ಇಲ್ಲಿ ನೋಡ್ರಿ ಇಲ್ಲಿ ಕೇಳಲ್ಲ ಕೇಳ ಹತ್ರ ಒಂದು ತುಂಬಾ ಅಂತ ಒಂದು ಪ್ಲೇಸ್ ಬರುತ್ತೆ ತುಂಬಾ ತುಂಬಾ ಬರೋದಿಲ್ಲ ಏನಪ್ಪಾ ಅಂದ್ರೆ ತುಂಬಾ ಬರುತ್ತೆ ಇದೇನಪ್ಪಾ ಅಂದ್ರೆ ಇದೊಂದು ಅಹ್ ರಾತ್ ವಿಕ್ರಮ್ ಸಾರಾಭಾಯಿ ವಿಕ್ರಮ್ 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 ಸಾರಾಬಾಯಿ ಸಾರಾಬಾಯಿ ನಿಮ್ಗೆ ಗೊತ್ತಿಲ್ಲ ವಿಕ್ರಮ್ ಸಾರಾಬಾಯಿ ರಾಕೆಟ್ 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 ಪರೀಕ್ಷಣಾ ಕೇಂದ್ರ ಕ್ಷಣ ಕೇಂದ್ರ ಕೇಂದ್ರ ಬರುತ್ತೆ ಹೌದಾ ಅದೇ ತುಂಬಾ ಅಂತ ಬರುತ್ತೆ ರಾಕೆಟ್ ವೀಕ್ಷಣಾ ಪರೀಕ್ಷಣಾ ಕೇಂದ್ರ ಅಂತ ಬರುತ್ತೆ ಅದೇ ರೀತಿ ಇಲ್ಲಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಅಂದ್ರೆ ಸತೀಶ್ ಧವನ್ ಸತೀಶ್ ಸತೀಶ್ ಧವನ್ ಧವನ್ ಏನಪ್ಪಾ ಅಂದ್ರೆ ಉಪಗ್ರಹ ಉಪಗ್ರಹ ಉಡಾವಣಾ ಕೇಂದ್ರ ಕೇಂದ್ರ ಇಲ್ಲಿ ನೋಡ್ರಿ ಕನ್ಫ್ಯೂಷನ್ ಆಗ್ಬಾರ್ದು ವಿಕ್ರಮ್ ಸಾರಾಭಾಯಿ ರಾಕೆಟ್ ಪರೀಕ್ಷಾ ಕೇಂದ್ರ ಅಂತ ಇಲ್ಲಿ ರಾಕೆಟ್ಗಳನ್ನ ಏನಪ್ಪಾ ಅಂದ್ರೆ ರಾಕೆಟ್ ಹೌದಾ ರಾಕೆಟ್ಗಳನ್ನ ಏ ಇಲ್ಲಿ ಪರೀಕ್ಷೆ ಮಾಡ್ತಾರ ಹೌದಾ ಇಲ್ಲಿ ಪರೀಕ್ಷೆ ಮಾಡಿ ಅದೇನೋ ಸಕ್ಸಸ್ ಆದ್ರೆ ಅದನ್ನಪ್ಪ ಅಂದ್ರೆ ಆಂಧ್ರ ಪ್ರದೇಶದ ಸ್ರೀ ಕೊಟ್ಟಾಗ ಶಿಫ್ಟ್ ಮಾಡ್ತಾರೆ ಹೌದಾ ಆಂಧ್ರ ಸಿ ಕೊಟ್ಟ ಶಿಫ್ಟ್ ಮಾಡಿ ಇಲ್ಲಿಂದ ಏನಪ್ಪಾ ಅಂದ್ರೆ ರಿಯಲ್ ಆಗಿ ಇದ್ರ ಒಳಗಡೆ ಏನಪ್ಪಾ ಅಂದ್ರೆ ಉಪಗ್ರಹ ಉಪಗ್ರಹವನ್ನ ಉಪ ಉಪಗ್ರಹವನ್ನ ಅದ್ರಲ್ಲಿ ಫಿಕ್ಸ್ ಮಾಡಿ ಅದನ್ನ ಇಲ್ಲಿಂದ ಏನಪ್ಪಾ ರಿಯಲ್ ಆಗಿ ಲಾಂಚ್ ಮಾಡ್ತಾರೆ ಹೌದಾ ರಿಯಲ್ ಆಗಿ ಲಾಂಚ್ ಮಾಡ್ತಾರೆ ಇಲ್ಲಿ ಇಲ್ಲಿಪಾ ಅಂದ್ರೆ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಇಲ್ಲಿಪ್ಪಾ ಅಂದ್ರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಎ ಪಿ ಆಂಧ್ರ ಪ್ರದೇಶ ಶ್ರೀಹರಿಕೋಟ ಇಲ್ಲಿ ನೋಡು ಇವು ಯಾಕೆ ಕರಾವಳಿಗೆ ಅದಾವ ಈಗ ಮಧ್ಯಪ್ರದೇಶ ಪ್ರದೇಶ ಇರ್ಬೇಕಾಯ್ತು ಇಲ್ಲಿ ಉತ್ತರ ಪ್ರದೇಶ ಜಮ್ಮು ಕಾಶ್ಮೀರ ಯಾಕೆ ಕರಾವಳಿ ಅದಾವಪ್ಪ ಅಂದ್ರೆ ಏನಾದ್ರು ನಾವು ಇವಾಗ ಇಲ್ಲಿ ರಾಕೆಟ್ ನ ಏನಪ್ಪಾ ರಾಕೆಟ್ ಟೆಸ್ಟ್ ಮಾಡ್ತಾ ಇರ್ತೀವಿ ಹೌದಾ ರಾಕೆಟ್ ಟೆಸ್ಟ್ ಮಾಡುವಾಗ ಅದೇನಾದ್ರು ಫೇಲ್ ಆಗಿಬಿಟ್ರೆ ಅದು ನಮ್ಮ ನಮ್ಮ ಏನಪ್ಪ ನಮ್ಮ ಕಂಟ್ರೋಲ್ ತಪ್ಪು ಬಿಟ್ರೆ ಅದು ಹೋಗಿ ಭೂಮಿ ಮೇಲೆ ಅದು ಏನಪ್ಪಾ ಅಂದ್ರೆ ಒಳಗಡೆ ಬೀಳ್ಬೇಕು ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಅರಬಿ ಸಿ ಐತಿ ಇಲ್ಲಿ ಹೌದಾ ಇಲ್ಲಿ ಬೇ ಆಫ್ ಬೆಂಗಾಲ್ ಅದ ಬೇ ಆಫ್ ಬೆಂಗಾಲ್ ಇಲ್ಲಿ ಇಂಡಿಯನ್ ಓಷನ್ ಅದ ಹೌದ್ರಿ ಇಲ್ಲಿ ನೋಡ್ರಿ ಅದು ಹೋಗಿ ಅರಬಿ ಸಮುದ್ರ ಬಿಳಬೇಕು ಅದ್ರ ಬಂದ್ರೆ ಯಾವ್ದೇ ಹಾನಿಗಳಾಗಂಗಿಲ್ಲ ಭೂಮಿ ಮೇಲೆ ಬೀಳ್ತಾರೆ ಏನಪ್ಪಾ ಜನರ ಹಾನಿ ಆಗ್ತೈತಿ ಎಷ್ಟು ಲಾಸ್ ಗಳಾಗ್ತೈತಿ ಅದಕ್ಕೋಸ್ಕರ ಜೀವಕ್ಕೆ ತೊಂದರೆ ಆಗ್ತೈತಿ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಹೋಗಿ ಅರಬಿ ಸಮುದ್ರ ಬಿಳ್ಬೇಕು ಅದೇ ರೀತಿ ನೋಡಿ ಇಲ್ಲಿ ನಾವು ಉಪಗ್ರಹ ನಿನ್ನ ಚಂದ್ರಯಾನ ಫ್ರೀ ಮಾಡಿದೀವಲ್ಲ ಚಂದ್ರ ಹದಿನಾಲ್ಕನೇ ತಾರೀಕು ಅದ್ ಮಾಡಿದಾಗ ಏನಾದ್ರೂ ಫೇಲ್ ಆತಂದ್ರೆ ಅದು ಬೇರೆ ಯಾವ್ದಾದ್ರು ಲಾಂಚ್ ಫೇಲ್ ಮಾಡೋದಕ್ಕೆ ಬೆಂಗಾಲ್ ಬೇ ಆಫ್ ಬೆಂಗಾಲ್ ಬೀಳ್ಬೇಕು ಅದಕ್ಕೋಸ್ಕರ ಕರಾವಳಿಗೆ ನಮ್ಮ ಭೂಮಿ ಇದು ವೆಸ್ಟ್ ಹೌದಾ ಇದು ಈಸ್ಟ್ ಇದು ಪಶ್ಚಿಮ ಇದು ಪೂರ್ವ ಯಾವಾಗ ಭೂಮಿ ಪಶ್ಚಿಮದ ಪೂರ್ವ ರೊಟೇಷನ್ ಆಗತ್ತೆ ಕಟ್ಟ ಪಶ್ಚಿಮದ ಪೂರ್ವ ರೊಟೇಷನ್ ಆಗತ್ತೆ ಅವ್ರೋಸ್ಕರ ಅಂದ್ರೆ ರೊಟೇಶನ್ ಆಗುವಾಗ ಏನು ಉಪಗ್ರಹ ನಾವು ಲಾಂಚ್ ಮಾಡಿರ್ತೀವಲ್ಲ ಅದು ಅಹ್ ಭೂಮಿಯ ತಿರುಗುವ ದಿಕ್ಕಿನ ಕಡೆಗೆ ಚಲಿಸೋದ್ರಿಂದ ಬೇಗ ಏನಪ್ಪಾ ಅಂದ್ರೆ ಹೋಗಿ ತನ್ನ ಕಕ್ಷೆಯನ್ನ ತಲುಪುತ್ತದೆ ಅನ್ನೋ ಒಂದು ಉದ್ದೇಶದಿಂದ ಏನಪ್ಪಾ ಅಂದ್ರೆ ಅದನ್ನ ನಾವಿವಾಗ ಪೂರ್ವ ದಿಕ್ಕಿನ ಕಡೆಗಿನ ಏನಪ್ಪಾ ಅಂದ್ರೆ ಈ ಸತೀಶ್ ಜವನ್ ಉಪಗ್ರಹ ಉಡಾವಣಾ ಕೇಂದ್ರವನ್ನ ಮಾಡಿದೀವಿ ಗೊತ್ತಿರ್ಲಿ ಹೌದಾ ಅದೇ ರೀತಿ ಏನಪ್ಪಾ ಅಂದ್ರೆ ಇಷ್ಟು ನಿಮ್ಗೆ ಸಂಬಂಧಪಟ್ಟಂಗ ಗೊತ್ತಿರಲಿ ಹೌದಾ ಏನಪ್ಪಾ ಅಂದ್ರೆ ಹಾಗಾದ್ರೆ ಇದಕ್ಕೆ ಇದನ್ ಆನ್ಸರ್ ಏನಪ್ಪಾ ಅಂದ್ರೆ ಇದು ಹಾಸನ ಅಂತ ಬರೋದು ಯಾವ್ದ್ರಿ ಹಾಸನ ಮತ್ತು ಭೂಪಾಲ್ ಭೂಪಾಲ್ ಕೂಡ ಮಧ್ಯಪ್ರದೇಶ ಎರಡು ಕಡೆ ಕಂಟ್ರೋಲಿಂಗ್ ಫೆಸಿಲಿಟಿ ಅದಾವ ಅನ್ಸ್ ನಿಮ್ಗೆ ಅದೇ ರೀತಿ ಏನಪ್ಪ ಅಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಈಗ ಚಂದ್ರಯಾನ ತ್ರೀ ಟೂ ಮಾಡಿದ್ವಶನ್ ಕೇಳ್ತಾನೆ ಚಂದ್ರಯಾನ್ ತ್ರೀ ಮಾಡಿದಿಲ್ಲ ಯಾವಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಜುಲೈ ಫೋರ್ಟೀನ್ತ್ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅದ್ರ ಸ್ವಲ್ಪ ಚಂದ್ರಯಾನ್ ತ್ರೀ ತ್ರೀ ನಾವು ಮಾತಾಡಿದ್ವಿ ಓಕೆ ಚಂದ್ರಯಾನ್ ಚಂದ್ರಯಾನ್ ತ್ರೀ ಓಕೆ ಚಂದ್ರಯಾನ್ ತ್ರೀ ಇಲ್ಲಿ ಸ್ವಲ್ಪ ನೀವು ನೋಡ್ತಾ ಹೋದಾಗ ಏನಪ್ಪಾ ಅಂದ್ರೆ ಈ ತರ ರಾಕೆಟ್ ನೋಡಿದ ನಾವು ಸ್ವಲ್ಪ ರಾಕೆಟ್ ಕ್ವಶನ್ ಕೇತನ್ರಿ ಹೌದಾ ಪಿ ಎಸ್ ಈ ತರ ರಾಕೆಟ್ ಅದ ಹೌದಾ ಇದು ರಾಕೆಟ್ ರಾಕೆಟ್ ಅಲ್ಲ ಇಲ್ಲಿ ನೋಡ್ರಿ ನೋಡಿರ್ತೀನಿ ಹೌದಾ ಈ ತರ ಇಲ್ಲಿ ಇದು ರಾಕೆಟ್ ಯಾವ್ದು ಯೂಸ್ ಮಾಡಿರಪ್ಪ ಅಂದ್ರೆ ನಾವು ಇದು ರಾಕೆಟ್ ಹೆಸರು ಯಾವ್ದಪ್ಪ ಅಂದ್ರೆ ರಾಕೆಟ್ ಹೆಸರು ఎల్ వి ఎం త్రీ ఎం ఫోర్ ఎల్ వి ఎం త్రీ ఎం ఫోర్ అంత బెల్ రాసరు హా రాట్ ఇల్ బూస్టర్ ఇంజన్ బా బూస్టర్ ఇంజన్ ఇవ్ బూస్టర్ ఇంజన్ ఇవ్వు సి ట్వంటీ ఫైవ్ సి ట్వంటీ ఫైవ్ క్వశ్చన్ కే సి ట్వెంట్ ఫోర్ అన్నది ఏన్ క్వశ్ కే అదకోసర గొప్ప ఇల్ ఏ ಜೀರೋ ಡಬಲ್ ಒನ್ ಅಂತ ಬರುತ್ತೆ ಎಲ್ ಜೀರೋ ಡಬಲ್ ಒನ್ ಅಂತ ಏನು ಬರುತ್ತೆ ಎಲ್ ಜೀರೋ ಡಬಲ್ ಒನ್ ಅಂತ ಬರುತ್ತೆ ಸ್ವಲ್ಪ ನೋಡ್ಕೊಡೋದು ಹೇಳಿ ನೋಡ್ರಿ ಇದು ಇದು ನೋಡ್ರಿ ಹಾಗಾದ್ರೆ ಈ ಜಿ ಎಸ್ ಎಲ್ ವಿ ಎಂತ ಇದೆ ತ್ರೀ ಸ್ಟೇಜ್ ರಾಕೆಟ್ ಇದು ರಾಕೆಟ್ ಹೌದಾ ತ್ರೀ ಸ್ಟೇಜ್ ರಾಕೆಟ್ ಇದು ಅಂದ್ರೆ ನೋಡ್ರಿ ಇಲ್ಲಿ ಮೊದಲ ಸಾಲಿಡ್ ಪ್ಯೂಲ್ ಇರುತ್ತೆ ಸಾಲಿಡ್ ಪ್ಯೂಯಲ್ ಸಾಲಿಡ್ ಪ್ಯೂಲ್ ಇರುತ್ತೆ ಹೌದಾ ಇದು ಸಾಲಿಡ್ ಇರುತ್ತೆ ಇಲ್ಲಿ ನೋಡ್ರಿ ಇದು ಸಾಲಿಡ್ ಪ್ಯೂರ್ ಇರುತ್ತೆ ಸಾಲಿಡ್ ಪ್ಯೂಲ್ ಇರುತ್ತೀ ಇಲ್ಲಿ ನೋಡ್ರಿ ಸಿ ಟ್ವೆಂಟಿ ಫೈವ್ ಸಾಲಿಡ್ ಪ್ಯೂಲ್ ಇಲ್ಲಿ ಏನಪ್ಪ ಅಂದ್ರೆ ಲಿಕ್ವಿಡ್ ಪ್ಯೂಲ್ ಇದಾವ್ರಿ ಲಿಕ್ವಿಡ್ ಲಿಕ್ವಿಡ್ ಪ್ಯೂರ್ ಹೌದಾ ಇದು ನೋಡ್ರಿ ಇದು ಕ್ರಯೋಜನಿಕ್ ಇಂಜಿನ್ ಕ್ರಯೋಜನಿಕ್ ಇಂಜಿನ್ ಕ್ರಯೋಜನಿಕ್ ಇಂಜಿನ್ ಅಂದ್ರೆ ಕ್ರಯೋಜೆನಿಕ್ ಇಂಜಿನ್ ಇದು ಅಂದ್ರೆ ಕ್ರಯೋಜನಿಕ್ ಇಂಜಿನ್ ಇದಾವ್ದ್ರಿ ಲಿಕ್ವಿಡ್ ಪ್ಯೂಲ್ ಇದು ಸಾಲಿಡ್ ಪ್ಯೂಲ್ ಈ ತರ ಏನಪ್ಪಾ ಅಂದ್ರೆ ಕ್ವಶನ್ ಕೇತನ ಇದು ಯಾವ್ದು ಅಂದ್ರೆ ಇದು ರಾಕೆಟ್ ಎಲ್ ವಿ ಎಂ ತ್ರೀ ಅಂತ ಬರುತ್ತೆ ಎಲ್ ವಿ ಎಂ ತ್ರೀ ಎಂ ಫೋರ್ ಅಂತ ಬರುತ್ತೆ ಈ ರಾಕೆಟ್ ಯೂಸ್ ಮಾಡಿಕೊಂಡು ಇತ್ತೀಚಿನ ಇದನ್ನ ನಾವು ಲಾಂಚ್ ಮಾಡಿ ಹೌದಾ ಇದು ಟ್ವೆಂಟಿ ಫೈವ್ ಕ್ರಯೋಜನಿಕ್ ಸಿ ಟ್ವೆಂಟಿ ಫೈವ್ ಹೌಕ್ ಒಂದ್ಸಲ ಇನ್ ಚೆಕ್ ಮಾಡ್ರಿ ಇನ್ನೊಂದ್ಸಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡೋಣ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ಇದಕ್ಕೆ ಆನ್ಸರ್ ಯಾವಪ್ಪ ಅಂದ್ರೆ ಹಾಸನ ನೆಕ್ಸ್ಟ್ ಕ್ವಶನ್ ಆದ್ರೆ ಹಾಸನ ಇದು ಕ್ವಶನ್ ಆನ್ಸರು ನೆಕ್ಸ್ಟ್ ಕ್ವಶನ್ ನೋಡ್ರಿ ಕರ್ನಾಟಕ ಅತಿ ಹೆಚ್ಚು ಕಾಲ ಸೇವೆ ಹ ನೋಡ್ರಿ ಕರ್ನಾಟಕ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಯಾರು ಅಂತ ಕ್ವೇಶನ್ ಕೇನ ಮುಖ್ಯಮಂತ್ರಿ ಯಾರು ಹೌದಾ ಇಲ್ಲಿ ಮುಖ್ಯಮಂತ್ರಿ ಅಂದ ತಕ್ಷಣ ಇಲ್ಲಿ ಫಸ್ಟ್ ಏಪರ್ ನಮ್ಮ ಸಮಯದಲ್ಲಿ ಮುಖ್ಯಮಂತ್ರಿ ಅವರು ಯಾವ ಅಂತ ಮುನ್ನೂರ ಅರವತ್ ಮೂರನೇ ಆರ್ಟಿಕಲ್ ಓಕೆ ಮುನ್ನೂರ ಅರವತ್ ಮೂರ ಆರ್ಟಿಕಲ್ ಅಂದ್ರೆ ಒಂದು ರಾಜ್ಯಕ್ಕೆ ಏನಪ್ಪಾ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಇರ್ಬೇಕಂತ ಹೇಳತ್ ಅದೇ ರೀತಿ ಏನಪ್ಪ ಅಂದ್ರೆ ಮುನ್ನೂರ ಒಂದೂರ ಅರವತ್ತು ನಾಲ್ಕನೇ ಆರ್ಟಿಕಲ್ ಏನಪ್ಪಾ ಅಂದ್ರೆ ಗವರ್ನರ್ ಅವರು ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಲವನ್ನ ನೇಮಿಸುವಂತದ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿ ಹೇಳಿ ಹಾಗಾದ್ರೆ ಇವ್ರಿಗೆ ಏನಪ್ಪಾ ಅಂದ್ರೆ ಓತನ್ನ ಕೊಡೋರು ಅಂದ್ರೆ ಮುಖ್ಯಮಂತ್ರಿ ಅವರಿಗೆ ಓತ್ ಕೊಡೋರು ಅಂದ್ರೆ ಏನ್ರಿ ಓತ್ ಅಂದ್ರೆ ಪ್ರಮಾಣವಚನ ಸ್ವೀಕರಿಸಪ್ಪ ಅಂದ್ರೆ ರಾಜ್ಯಪಾಲರು ರಾಜ್ಯಪಾಲರು ಹೌದಾ ಸರ್ಕಾರದ ಮುಖ್ಯಸ್ಥ ಯಾರಾಗಿರ್ಪ ಅಂದ್ರೆ ಮುಖ್ಯಮಂತ್ರಿ ಆಗಿರ್ತಾರೆ ಹೌದಾ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೀ ಮುಖ್ಯ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಬಟ್ ರಾಜ್ಯದ ಮುಖ್ಯಸ್ಥರ ಯಾರಾಗಿರ್ತಾರಪ್ಪ ಅಂದ್ರೆ ಅವರು ರಾಜ್ಯಪಾಲರಾಗಿರ್ತಾರೆ ಹೌದಾ ಇಲ್ಲಿ ಕ್ವಶನ್ ಕೇಳಪ್ಪ ಅಂದ್ರೆ ಕರ್ನಾಟಕದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು ಯಾರಪ್ಪಾ ಅಂದ್ರೆ ಡಿ ದೇವರಾಜರಸ್ ಯಾರೀ ಡಿ ದೇವರಾಜರಸ್ ಅವರು ಕರ್ನಾಟಕದ ಅತಿ ಹೆಚ್ಚು ಮುಖ್ಯ ಬಾರಿ ಅತಿ ದೀರ್ಘಾವಧಿ ಕಾಲ ಏಳು ವರ್ಷನೂ ಮಾಡ್ತಾರೆ ಏಳು ವರ್ಷ ಹೌದಾ ಇಲ್ಲಿ ನೋಡ್ರಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಮೈಸೂರು ರಾಜ್ಯದ ಮೊದಲ ಮುಖ್ಯ ಕೆ ಸಿ ರೆಡ್ಡಿ ಕೆ ಸಿ ರೆಡ್ಡಿ ಅಂತ ಬರ್ತಾರೆ ಹೌದಾ ಕೆ ಸಿ ರೆಡ್ಡಿ ಅದೇ ಅಂದ್ರೆ ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಇವರು ಹತ್ತೊಂಬತ್ ನೂರ ನಲ್ವತ್ತೇಳರಲ್ಲಿ ಏಳರಲ್ಲಿ ಹೌದಾ ಹತ್ತೊಂಬತ್ತು ನೂರ ನಲ್ವತ್ತೇಳ ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಸಾರಿ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತೈತಿ ನಲವತ್ತ ಐತಿ ಅದೇ ಎಸ್ ನಿಜಲಿಂಗಪ್ಪ ಎಸ್ ನಿಜಲಿಂಗಪ್ಪ ಎಸ್ ನಿಜಲಿಂಗಪ್ಪ ಅಂತ ಬರ್ತಾರೆ ಎಸ್ ನಿಜಲಿಂಗಪ್ಪ ಅಂತ ಬರ್ತಾರೆ ಹತ್ತೊಂಬತ್ ನೂರ ಐವತ್ತಾರಲ್ಲಿ ಐತಿ ಹತ್ತೊಂಬತ್ ಬರ್ತಾರ ಇವರು ಚೆಕ್ ಮಾಡೋದನ್ನ ಎಸ್ ನಿಲ್ಜಿಂಗಪ್ಪ ಅಂತ ಬರ್ತಾರ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಅಹ್ ಕರ್ನಾಟಕದಲ್ಲಿ ಈ ಮೊದಲು ಮೈಸೂರು ರಾಜ್ಯ ಅಂತ ಅದ್ರ ಮೈಸೂರು ರಾಜ್ಯ ಇದ್ದದ್ದು ಏನಪ್ಪ ಅಂದ್ರೆ ಕರ್ನಾಟಕಗೆ ಮರು ನಾಮಕರಣ ಮಾಡಿದಾಗ ಯಾರಪ್ಪಾ ಅಂದ್ರೆ ಎಸ್ ಡಿ ದೇವರಾಜರಸ್ ಡಿ ದೇವರಾಜ್ ಅರಸ್ ಯಾವಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ ಮೂರಲ್ಲಿ ಹತ್ತೊಂಬತ್ ನೂರ ಡಿ ದೇವರಾಜ್ ಅರಸ್ ಇದ್ರು ಅವಾಗ ಏನಪ್ಪಾ ಅಂದ್ರೆ ಕರ್ನಾಟಕ ಚೇಂಜ್ ಆಗತ್ತ ಓಕೆ ಗೊತ್ತೇನಪ್ಪ ಅಂದ್ರೆ ಅತಿ ಮುಖ್ಯ ಅತಿ ಅಹ್ ದೀರ್ಘಾವಧಿ ಕಾಲ ಯಾರಪ್ಪ ಅಂದ್ರೆ ಡಿ ದೇವರಾಜ ಅವರು ಆಗಿರ್ತಾರೆ ಅದೇ ರೀತಿ ಕ್ವಶನ್ ಕೇಳ್ತಾನ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಏನಪ್ಪಾ ಬಜೆಟ್ ನ ಮಣ್ಣೆ ಮಾಡಿಸಿರಪ್ಪ ಅಂದ್ರೆ ಸಿದ್ದರಾಮಯ್ಯ ಅವ್ರು ಯಾರ್ರಿ ಸಿದ್ದರಾಮಯ್ಯ ನೆಕ್ಸ್ಟ್ ಅದೇ ರೀತಿ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿ ಆದವ್ರು ಯಾರಪ್ಪಾ ಅಂದ್ರೆ ಬಿ ಎಸ್ ಯಡಿಯೂರಪ್ಪ ನೋಡ್ರಿ ಅತಿ ಹೆಚ್ಚು ಬಾರಿ ಅಂದ್ರೆ ಬಾರಿ ಒಂದ್ ಒಂದ್ ದಿವ್ಸ ಆಗ್ಯಾರ ಕೆಲವೊಂದ್ ಪೂರ್ತಿ ಕಂಪ್ಲೀಟ್ ಮಾಡಿಲ್ಲ ಬಟ್ ಅತಿ ಹೆಚ್ಚು ಬಾರಿ ಆಗಿರ್ತಕ್ಕಂಥ ಯಾರಪ್ಪ ಅಂದ್ರೆ ಬಿ ಎಸ್ ಯಡಿಯೂರಪ್ಪ ಯಡಿಯೂರಪ್ಪನವರು ಮತ್ತೆ ಯಾಪಂದ್ರೆ ನೆಕ್ಸ್ಟ್ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ನೆಕ್ಸ್ಟ್ ಏನಪ್ಪಾಂದ್ರೆ ಇನ್ನೊಂದ್ ಯಾರ್ರಿ ನೆಕ್ಸ್ಟ್ ಅತಿ ದೀರ್ಘಾವಧಿ ಕಾಲ ಯಾರಪ್ಪ ಅಂದ್ರೆ ಎಸ್ ಡಿ ದೇವರಾಜ್ ಅರಸ್ ಡಿ ದೇವರಾಜ್ ಮತ್ತೆ ಕಾಂಗ್ರೆಸ್ ಕ್ಷೇತ್ರ ಮೊದಲ ಮುಖ್ಯಮಂತ್ರಿ ಯಾರಂತ ಕೇಳ್ತಾರ ಅದೊಂದು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹೇಳಕ್ ಆಗಿರಬೇಕು ಹೌದಾ ನೆಕ್ಸ್ಟ್ ನೋಡ್ರಿ ಓಕೆ ನಾವ್ ಆಲ್ರೆಡಿ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿಯೋ ಇದ್ರ ಬಗ್ಗೆ ಮಾತಾಡಲ್ಲ ಕೆ ಎಸ್ ಆರ್ ಪಿ ಹೌದ್ರಿ ಕೆ ಎಸ್ ಆರ್ ಪಿ ಬಗ್ಗೆ ಆಲ್ರೆಡಿ ಮಾತಾಡೋಣ ಕೆ ಎಸ್ ಆರ್ ಪಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂದೆ ಕರ್ನಾಟಕ ಸಾರಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಇದೇನಪ್ಪಾ ಅಂದ್ರೆ ಇದಕ್ಕೊಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಮಾಡಿದಾರೆ ಆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಎಕ್ಸಾಮ್ ಕೇಳ್ತಾರೆ ಏನಪ್ಪ ಅಂದ್ರೆ ಸಿವಿಲ್ ಎಕ್ಸಾಮ್ ಅವು ಇವತ್ತಿನ ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂದ್ರೆ ಕೆ ಎಸ್ ಆರ್ ಪಿ ಆ ಕ್ವಶನ್ ಏನ ದಕ್ಷಿಣ ಭಾರತದ ನಗರವಾಗಿ ಮಾರ್ಪಟ್ಟಿರುವ ಪುಯರ್ ಟು ಪುಯರ್ ಟು ವಿಲಿಯಮ್ಸ್ ಪುಯರ್ ಟು ಪುಯರ್ ಟು ವಿಲಿಯಮ್ಸ್ ಈಕೆಗೆ ಯಾವ ರಾಜ್ಯದಲ್ಲಿದೆ ಯಾವ ರಾಜ್ಯದಲ್ಲಿ ಅಂತ ಕೇಳ ಅಂದ್ರೆ ಪೂರ್ತಿ ದಕ್ಷಿಣಕ್ಕೆ ಪೂರ್ತಿ ದಕ್ಷಿಣಕ್ಕೆ ಏನ್ರಿ ಇಲ್ಲಿ ಈ ತರ ಏನಪ್ಪಾ ಅಂದ್ರೆ ಓಕೆ ಇದು ಏನಪ್ಪಾ ಅಂದ್ರೆ ಇದು ಇದು ದಕ್ಷಿಣ ಅಮೆರಿಕಾ ದಕ್ಷಿಣ ಸೌತ್ ಅಮೇರಿಕ ಅಂತ ಬರುತ್ತೆ ಸೌತ್ ಅಮೆರಿಕ ಅಂತ ಬರ್ತೇವೆ ಇಲ್ಲಿ ಏನಪ್ಪ ಅಂದ್ರೆ ಚಿಲಿ ಅಂತ ಒಂದು ದೇಶ ಬರುತ್ತೆ ಚಿಲಿ ಚಿಲಿ ಅಂತ ಒಂದು ದೇಶ ಬರುತ್ತೆ ಚಿಲಿ ಚಿಲಿ ಅಂದ್ರೆ ಮತ್ತೆ ಮೆಣಸಿನಕಾಯಿ ಅನ್ಬಾರದು ಓಕೆ ಮೆಣಸಿನಕಾಯಿ ಆಕಾರ ಇರೋದು ಚಿಲಿ ಅಂತ ದೇಶ ಕೊಡಾರ ಇಲ್ಲಿ ಚಿಲಿನ ದೇಶ ಬರುತ್ತೆ ಪೂರ್ತಿ ದಕ್ಷಿಣ ಭಾಗಕ್ಕೆ ಪೂರ್ತಿ ದಕ್ಷಿಣ ಭಾಗಕ್ಕೆ ಬರುತ್ತೆ ಯಾವಪ್ಪ ಅಂದ್ರೆ ಇದು ಪುಯರ್ಟೋ ವಿಲಿಯಮ್ಸ್ ಅಂತ ಒಂದು ಪ್ಲೇಸ್ ಬರುತ್ತೆ ಮಾರ್ಪಟ್ಟಿರುವ ಒಂದು ಏನಪ್ಪಾ ಅಂದ್ರೆ ಒಂದು ನಗರ ಅದು ಆ ನಗರ ಇಲ್ಲಿ ಬರುತ್ತಪ್ಪ ಅಂದ್ರೆ ಇಲ್ಲಿ ಚಿಲಿ ದೇಶ ಒಳಗಡೆ ಬರುತ್ತೆ ಯಾವ್ದ್ರಿ ಚಿಲಿ ರೇಸ್ ಬರುತ್ತೆ ಇದು ಕ್ವಶನ್ ಐ ಐ ತಿಂಕ್ ಇದು ಆಗಿನ ಮೂಮೆಂಟ್ ಅಲ್ಲಿ ಕರೆಂಟ್ ಅಫೇರ್ಸ್ ಇರಬಹುದು ಅನ್ನೋ ಕ್ವಶನ್ ಏನೋ ನೆನ್ಬಿಟ್ಟು ಇಲ್ಲಿ ಸ್ವಲ್ಪ ನಾವು ಸ್ವಲ್ಪ ಎಕ್ಸ್ಟ್ರಾ ಮಾತಾಡೋದಾದ್ರೆ ಇಲ್ಲಿ ನೋಡ್ರಿ ಯಾಪ ಅಂದ್ರೆ ಲಿಥಿಯಂ ಟ್ರಯಾಂಗಲ್ ಅಂತ ಬರುತ್ತೆ ಲಿಥಿಯಂ 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 ಟ್ರಯಾಂಗಲ್ ಲಿಥಿಯಂ ಟ್ರಯಾಂಗಲ್ ಅಂತ ಬರುತ್ತೆ ಲಿಥಿಯಂ ಟ್ರಯಾಂಗಲ್ ಲಿಥಿಯಂ ಟ್ರಯಾಂಗಲ್ ಅಲ್ಲಿ ಯಾವಾಗ ಬರ್ತಪ್ಪ ಅಂದ್ರೆ ಒಂದು ಅರ್ಜೆಂಟೀನಾ ಅರ್ಜೆಂಟೀನಾ ಆದ್ರಿ ಚಿಲಿಾದ್ರಿ ಬೊಲಿವಿಯಾ ಕ್ವಶನ್ ಕೇಳ್ತಾನ್ರಿ ಯಾವುದು ಟ್ರ್ಯಾಂಗಲ್ ಅಂದ್ರೆ ಮೂರು ಇದರಲ್ಲಿ ಇವು ಮೂರು ಬರುತ್ತ ಹೌದಾ ಒಂದು ಎರಡು ಇವು ಮೂರು ದೇಶಗಳು ಒಂದು ಅರ್ಜೆಂಟೀನಾ ಒಂದು ಚಿಲಿ ಬೊಲಿವಿಯಾ ಅಂತ ಬರುತ್ತೆ ಅದೇ ರೀತಿ ಏನಪ್ಪಾ ಅಂದ್ರೆ ಬ್ಲಾಕ್ ಟ್ರ್ಯಾಂಗಲ್ ಅಂತ ಬ್ಲಾಕ್ ಟ್ರ್ಯಾಂಗಲ್ ಬ್ಲಾಕ್ ಟ್ಯಾಂಗಲ್ ಅಂತ ಬರುತ್ತೆ ಬ್ಲಾಕ್ ಟ್ಯಾಂಗಲ್ ಹೌದಾ ಬ್ಲಾಕ್ ಟ್ಯಾಂಗಲ್ ಅಂದ್ರೆ ಇಲ್ಲಿ ಬ್ಲಾಕ್ ಅಲ್ಲಿ ಏನಿಲ್ಲ ಸಿಂಪಲ್ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಈ ಪೊಲ್ಯೂಷನ್ ಅತಿ ಹೆಚ್ಚು ಪೊಲ್ಯೂಷನ್ ಇರ್ತಕ್ಕಂತಹ ದೇಶಗಳು ಇವ್ ಯಾವ ಬರ್ತಪ್ಪ ಅಂದ್ರೆ ಒಂದಿಲ್ಲಿ ಒಂದ್ ಯಾವಪ್ಪ ಜರ್ಮನಿ ಜರ್ಮನಿ ಇನ್ನೊಂದ್ ಯಾವ್ದ್ರಿ ಒಂದು ಪೋಲ್ಯಾಂಡ್ ಪೋಲ್ಯಾಂಡ್ ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಜಕ್ ರಿಪಬ್ಲಿಕ್ ಅಂತ ಬರ ಚೆಕ್ ಚಕ್ ರಿಪಬ್ಲಿಕ್ ರಿಪಬ್ಲಿಕ್ ಅಂತ ಜಕ್ ರಿಪಬ್ಲಿಕ್ ಅಂತ ಬರುತ್ತೆ ಮೂರು ದೇಶವು ಬ್ಲಾಕ್ ಕ್ವಶನ್ ಕೇತ ಅಂದ್ರೆ ಇತ್ತೀಚಿಗೆ ಇವಾಗ ಬ್ಲಾಕ್ ಅಂದ್ರೆ ಅತಿ ಹೆಚ್ಚು ಪೊಲೀಸ್ ಹೊಂದಿರತಕ್ಕಂತ ರಾಷ್ಟ್ರಗಳು ಒಂದು ಜರ್ಮನಿ ಒಂದು ಪೋಲ್ಯಾಂಡ್ ಇನ್ನೊಂದ್ರೆ ಜಕ್ ರಿಪಬ್ಲಿಕ್ ಅಂತ ಬರುತ್ತೆ ಅದೇ ರೀತಿ ನಾವು ಇನ್ನೊಂದು ಎರಡು ಮೂರು ಬಂದ್ರೆ ಇದು ಡೈಮ್ ಯಾವುದು ಗೋಲ್ಡನ್ ಟ್ರಯಾಂಗಲ್ ಅದ್ರಿ ಗೋಲ್ಡನ್ ಗೋಲ್ಡನ್ ಟ್ರಯಾಂಗಲ್ ಅಂತ ಬರುತ್ತೆ ಟ್ರಯಾಂಗಲ್ ಅಂತ ಕ್ವಶನ್ ಕೇಳ ಮನ್ನಿ ಗೋಲ್ಡನ್ ಟ್ರಯಾಂಗಲ್ ಯಾವಾಗ ಬರ್ತಪ್ಪ ಅಂದ್ರೆ ಒಂದು ಪಾಕಿಸ್ತಾನ್ ಹೌದ್ರಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನ್ ನೆಕ್ಸ್ಟ್ ಒಂದು ಯಾವ್ದ್ರೆ ಅಫ್ಘಾನಿಸ್ತಾನ್ ಇನ್ನೊಂದು ಇರಾನ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಇರಾನ್ ಯಾವ್ದಾದ್ರೆ ಬ್ಲಾಕ್ ರಂಗಲ್ ಅದೇನಪ್ಪ ಅಂದ್ರೆ ಬ್ಲಾ ಗೋಲ್ಡನ್ ಕ್ರಸೆಂಟ್ ಅದ ಬರ ಗೋಲ್ಡನ್ ಗೋಲ್ಡನ್ ಕ್ರಸೆಂಟ್ ಗೋಲ್ಡನ್ ಕ್ರಸೆಂಟ್ ಅದ್ರ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಮಯನ್ಮಾರ್ ಒಂದು ಮಯನ್ಮಾರ್ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಒಂದು ವಿಯೆಟ್ನಾಂ ಕಾಂಬೋಡಿಯಾ ಮತ್ತು ತೈವಾನ್ ತೈವಾನ್ ಮಯನ್ಮಾರ್ ವಿಯೆಟ್ನಾಂ ಕಾಂಬೋಡಿಯಾ ತೈವಾನ್ ಓಕೆ ತೈವಾನ್ ಇವೇನಪ್ಪ ಅಂದ್ರೆ ಇವರು ಗೋಲ್ಡನ್ ಕ್ರೆಸೆಂಟ್ ಮಾಡಿ ಪಿ ಎಸ್ ಐ ಅದು ಗೋಲ್ಡನ್ ಟ್ರಯಂಗಲ್ ಅಂತೇಳಿ ಯಾವ ರಾಷ್ಟ್ರಗಳು ಬರ್ತಾವಂತ ಕ್ವಶನ್ ಕೇಳಿದ ಒಂದು ಪಾಕಿಸ್ತಾನ ಅಫ್ಘಾನಿಸ್ತಾನ್ ಒಂದು ಯಾವ್ದ್ರಿ ಇರಾನ್ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಮತ್ತು ಇರಾನ್ ಇವೇನಪ್ಪ ಅಂದ್ರೆ ಅತಿ ಹೆಚ್ಚು ಡ್ರಗ್ಸ್ ಗಳನ್ನ ತಂಬಾಕು ಸಪ್ಲೈ ಮಾಡುವಂತ ದೇಶಗಳು ಹೌದಾ ಇಷ್ಟ ಏನಪ್ಪ ಬರೋಣ ವ್ಯವಹಾರ ಕೇಳಿದೆ ಇದಕ್ಕೆ ಆನ್ಸರ್ ಯಾಪಂದ್ರೆ ಚಿಲಿ ಹೌದಾ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ವಿಶ್ವದ ಯಾವ ದೇಶದಲ್ಲಿ ಗರಿಷ್ಠ ಸಂಖ್ಯೆಯ ರೋಬೋಟ್ಗಳು ಕಾರ್ಯನಿರ್ವಹಿಸುತ್ತವೆ ರೋಬೋಟ್ಗಳು ಗಳು ಐ ತಿಂಕ್ ಇದು ಆಗಿನ ಮೂಮೆಂಟ್ ಲೆ ಕರೆಂಟ್ ಅಪೇರ್ಸ್ ಇರಬಹುದು ಅವಾಗ ಯಾವ್ದು ಇಪ್ಪ ಅಂದ್ರೆ ಅದು ದಕ್ಷಿಣ ಅದು ಜಪಾನ್ ಯಾವ್ದ್ರೆ ಜಪಾನ್ ಅನ್ಸರ್ ಇತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಗ ರೋಬೋಟ್ ಗಳನ್ನ ಅತಿ ಹೆಚ್ಚು ಅಂದ್ರೆ ವಿಶ್ವದಲ್ಲಿ ಅತಿ ಹೆಚ್ಚು ರೋಬೋಟ್ ಗಳು ಅಂತ ಬರ್ತಾವೆ ರೋಬೋಟ್ಗಳು ಅತಿ ಹೆಚ್ಚು ಎಲ್ಲಿ ಕಾರ್ಯನಿರ್ವಹಿಸುತ್ತಪ್ಪ ಅಂದ್ರೆ ಅದು ಜಪಾನ್ ಅಂತೇಳಿ ಆಗಿನ ಮುಂಬ ಕರೆಂಟ್ ಅಫೇರ್ಸ್ ಇರಬಹುದು ಅದಕ್ಕೆ ಆನ್ಸರ್ ಯಾರಪ್ಪ ಅಂದ್ರೆ ಜಪಾನ್ ಇಲ್ಲಿ ಜಪಾನ್ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಅಹ್ ಏನಪ್ಪಾ ಅಂದ್ರೆ ಇತರೊಂದು ಸೂಪರ್ ಕಂಪ್ಯೂಟರ್ ಅಂದ್ರೆ ಪುಗಾಕು ಪುಗಾಕು ಅಂತ ಬರ್ತಿ ಇದು ಸೂಪರ್ ಕಂಪ್ಯೂಟರ್ ಯಾಪ ಜಪಾನ್ ದೇಶದ ಅದು ಅದ್ರಿ ಜಪಾನ್ ದೇಶ ಅದೇ ಸರ್ ಯು ಎಸ್ ಯುಎಸ್ಎ ಯು ಎಸ್ ಎ ದೇಶದ ಸೂಪರ್ ಕಂಪ್ಯೂಟರ್ ಯಾರಪ್ಪ ಅಂದ್ರೆ ಫ್ರಂಟಿಯರ್ ಫ್ರಂಟಿಯರ್ ಯು ಎಸ್ ದೇಶ ಅಂದ್ರೆ ಫ್ರಂಟಿಯರ್ ಫ್ರಂಟಿಯರ್ ಅಂತ ಬರುತ್ತೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತರ ಜಪಾನ್ ದೇಶದ ರಾಜಧಾನಿ ಯಾರಪ್ಪ ಅಂದ್ರೆ ಟೋಕಿಯೋ ನಿಮ್ಗೆಲ್ಲ ಗೊತ್ತಿರಾ ಗೊತ್ತಿರುವಂತ ವಿಚಾರ ಇತ್ತೀಚೆಗೆ ಜಪಾನ್ ದೇಶದಲ್ಲಿ ಅಂದ್ರೆ ಕ್ವಾಡ್ ರಾಷ್ಟ್ರಗಳ ಯಾವ್ದ್ರಿ ಕ್ವಾಡ್ ರಾಷ್ಟ್ರಗಳ ಸಮಿಟ್ ಕೂಡ ಅಲ್ಲಿ ನಡೀತು ಕ್ವಾಡ್ ಕ್ವಾಡಿ ಕ್ವಾಡಿಲ್ಯಾಟ್ರಲ್ ಡೈಲಾಗ್ ಅಂತ ಬರತಿ ಟೋಟಲ್ ನಾಲ್ಕು ರಾಷ್ಟ್ರಗಳದಾವ ನಾಲ್ಕು ರಾಷ್ಟ್ರ ಯಾವಪ್ಪ ಅಂದ್ರೆ ನಾಲ್ಕು ರಾಷ್ಟ್ರ ಅದಾವ ಅವು ಯಾವಪ್ಪ ಅಂದ್ರೆ ಒಂದು ಯು ಎಸ್ ಎ ಯು ಎಸ್ ಒಂದು ಅಂದ್ರೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಇನ್ನೊಂದು ಯಾವ್ದ್ರಿ ಜಪಾನ್ ಒಂದೇ ಜಪಾನ್ ಟೋಟಲ್ ನಾಲ್ಕು ರಾಷ್ಟ್ರ ಕಾರ್ಡ್ ರಾಷ್ಟ್ರದ ಇವು ಸಮೀಟು ಇದೀಗ ಜಪಾನ್ ದ ಟೋಕಿಯೋದಲ್ಲಿ ನಡೆದದ ಇಷ್ಟ ಇನ್ಫಾರ್ಮೇಶನ್ ನಿಮ್ಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕು ನೆಕ್ಸ್ಟ್ ಅಂದ್ರೆ ಐವತ್ತನೇ ಕ್ವಶನ್ ಇದು ಎಷ್ಟ್ರಿ ಐವತ್ತನೇ ಕ್ವಶನ್ ಏನೇನಪ್ಪ ಅಂದ್ರೆ ಇನ್ ಮುಂದೆ ಬರುವಂತ ಕ್ವಶನ್ಸ್ ಓಕೆ ಇದಕ್ಕೆ ಆನ್ಸರ್ ಈ ಈಗ ಆದ್ರೆ ಜಪಾನ್ ಓಕೆ ಇಷ್ಟ ಏನಪ್ಪ ಅಂದ್ರೆ ನಾವು ಇವತ್ತು ಟೋಟಲ್ ಐವತ್ತು ಕ್ವಶನ್ಸ್ ಗಳನ್ನ ಮುಗಿಸಿದ್ವಿ ಟೋಟಲ್ ಐದು ಪಾರ್ಟ್ಸ್ ಓಕೆ ಭಾಗ ಒಂದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಭಾಗ ಐದು ಐದರಲ್ಲಿ ಪ್ರತಿಯೊಂದು ಭಾಗದಲ್ಲಿ ಹತ್ತತ್ತು ಕ್ವಶನ್ಸ್ ಗಳನ್ನ ಡಿಸ್ಕಶನ್ ಮಾಡಿದ್ವಿ ಓಕೆ ಇನ್ ಏನಪ್ಪಾ ಅಂದ್ರೆ ಇಷ್ಟ ಗೊತ್ತಿಲ್ಲ ದಿನ ಮುಂದಿನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾತಾಡೋಣ ಇಷ್ಟು ಇವತ್ತಿನ ಕೆಲಸ ಇವತ್ತಿನ ಕ್ಲಾಸ್ಗೆ ಇಷ್ಟು ನಿಮಗೆ ಇನ್ಫಾರ್ಮೇಶನ್ ಗೊತ್ತಾದ್ರೆ ಸಾಕು ಮತ್ತೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದ್ರು ಗೊತ್ತ್ರೆ ನೀವು ಏನಪ್ಪ ಅಪ್ಲೈ ಮಾಡ್ಕೊಳಕ ಸಾಧ್ಯ ಆಗಿರ್ಬೇಕು ಅಂತ ಹೇಳ್ತಾ ಈ ಕ್ಲಾಸ್ನ ಏನಪ್ಪ ಅಂದ್ರೆ ನಾವು ಇಲ್ಲಿ ಮುಗಿಸ್ತಾ ಇದೀವಿ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್